स्टार्ट गुड मॉर्निंग सर गुड मॉर्निंग एवरीवन स्टूडेंट्स नमस्कार ओके सी व्हाट हैपेंड यस्टरडे नाउ ईन ಮಾಡಿದ್ರಿ ನೀವು ऑलरेडी टू डिजीज ಕಲ್ತಿದ್ದೀರಿ ಓಕೆ ವನ್ ಇಸ್ ಆಸ್ಕಾರಿಯಾಸಿಸ್ ನೋಡಿದ್ರಿ ಇನ್ನೊಂದು ಅಮೀಬಾಯಿಸಿಸ್ ಓಕೆ ಅಮೀಬಾಟಿಕ್ ಡಿಸೆಂಟ್ರಿ ಅಲ್ಲಿಪಿದ್ರಿ ಅಮೀಬಾಟಿಕ್ ಡಿಸೆಂಟ್ರಿ ಇಟ್ಸ್ ಕಮ್ಸ್ ಅಂಡರ್ ಪ್ರೋಟೋಜೋವಲ್ ಡಿಸೀಸ್ ಆಗಿದ್ರಿ ಈಗ ನಾವು ನಿನ್ನೆ ಆಲ್ರೆಡಿ ಒಂದು ಹೆಲ್ಮೆಟಿಕ್ ಡಿಸೀಸ್ ಹೇಳಿಬಿಟ್ಟಿದ್ವಿ ಯಾವುದು ಆಸ್ಕಾರಿಯಾಸಿಸ್ ಹೇಳಿದ್ವಿ ಸೋ ಅದರೊಳಗೆ ಕ್ಯಾಟಗರಿ ಒಳಗೆ ಹೆಲ್ಮೆಟಿಕ್ ಡಿಸೀಸ್ ಎರಡನೇ ಯಾವುದು ತಗೊಂಡಿದ್ವಿ ಅಂದ್ರೆ ನೀವು ಎಲಿಫೆಂಟಿಯಾಸಿಸ್ ಓಕೆ ವಿಲ್ ಸೀ ದಟ್ ಓಕೆ ವಾಟ್ ಇಸ್ ಎಲಿಫೆಂಟಿಯಾಸಿಸ್ ಅಂಡ್ ದೇರ್ ಕಾಸ್ಟ್ಯೂಮ್ ಏಜೆಂಟ್ ನೌ ದಿಸ್ ಎಲಿಫೆಂಟಿಯಾಸಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಿಲೇರಿಯಾಸಿಸ್ ಓಕೆ ಟೂ ನೇಮ್ಸ್ ಸೋ ಪ್ಲೀಸ್ ಯಾವಾಗಿತ್ತು ಕಾನ್ಸಂಟ್ರೇಟ್ ಮಾಡಿ ಪ್ಲೀಸ್ ಡು ಕಾನ್ಸಂಟ್ರೇಟ್ ಆನ್ ದ ಟೂ ನೇಮ್ಸ್ ಓಕೆ ಸೀ ಸಮ್ ಟೈಮ್ಸ್ ಯು ಆರ್ ವೆರಿ ಪರ್ಫೆಕ್ಟ್ ವಿತ್ ಒನ್ಲಿ ಒನ್ ನೇಮ್ ಓಕೆ ಬಾರ್ ಫ್ಯಾಮಿಲಿಯರ್ ಇರ್ತೀರಿ ಒನ್ ನೇಮ್ ಗೆ ಎಲಿಫೆಂಟಿಯಾಸಿಸ್ ಎಲಿಫೆಂಟಿಯಾಸಿಸ್ ಇಫ್ ದೇ ಆರ್ ಆಸ್ಕಿಂಗ್ ವಿತ್ ದ ಅದರ್ ನೇಮ್ ಯು ಗೆಟ್ ಡೆಫಿನೆಟ್ಲಿ ಏನಾಗುತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಯು ಆರ್ ಗೋಯಿಂಗ್ ಟು ಗೆಟ್ ಐ ನೆವರ್ ಲರ್ನ್ ಅಬೌಟ್ ಫಿಲೇರಿಯಾಸಿಸ್ ಅಂತ ಅನಿಸುತ್ತೆ ಸೊ ಯಾವುದೆಲ್ಲ ಡಿಸೀಸ್ ಗೆ ಟೂ ನೇಮ್ಸ್ ಇರ್ತಾವಲ್ಲ ಟ್ರೈ ಟು ಸ್ಟ್ರೆಸ್ ದೋಸ್ ನೇಮ್ಸ್ ಓಕೆ ಸ್ಟ್ರೆಸ್ ಮಾಡಿಬಿಟ್ಟು ಓದ್ರಿ ಓಕೆ ಟೂ ಟು ನೇಮ್ ಇದ್ದಿದ್ದ ಬಿಕಾಸ್ ಡೆಫಿನೆಟ್ಲಿ ನೀವು ಒಂದ ನೇಮಿಗೆ ಫ್ಯಾಮಿಲಿಯರ್ ಆಗಿಬಿಟ್ರೆ ಇನ್ನೊಂದು ನೇಮ್ ಕೇಳಿದಾಗ ಇಟ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ಕನ್ಫ್ಯೂಸ್ಡ್ ಸೊ ರಿಮೆಂಬರ್ ನೌ ದಿಸ್ ಎಲಿಫೆಂಟಿಯಾಸಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಿಲೇರಿಯಾಸಿಸ್ ಈ ಬುಕ್ ಒಳಗೆ ಫಿಲೇರಿಯಾಸಿಸ್ ಅಂತಲೇ ಕೊಡ್ತಾರೆ ಓಕೆ ವಾಟ್ ಇಸ್ ದಿಸ್ ಎಲಿಫೆಂಟಿಯಾಸಿಸ್ ಬಿಕಾಸ್ ಇಟ್ ಈಸ್ ಸ್ಮೆಲ್ಲಿಂಗ್ ಒನ್ ಟೈಪ್ ಆಫ್ ಸಿಂಪ್ಟಮ್ ಓಕೆ ಅಲ್ಲಿ ಸಿಂಪ್ಟಮ್ ಯಾವುದು ಅಲ್ಲಿ ಸಿಂಪ್ಟಮ್ ಏನಾಗುತ್ತೆ ವೈ ಈ ಹೆಸರು ಹೇಳಾಕತ್ತಿ ಮ್ಯಾಮ್ ಸಮಥಿಂಗ್ ಎಲಿಫೆಂಟ್ ಎಲಿಫೆಂಟ್ ಅಂತ ಬರಾಕತ್ತೈತೆ ಅಲ್ರಿ ಮ್ಯಾಮ್ ನಥಿಂಗ್ ಬಟ್ ಬಂದ ಇನ್ಫೆಕ್ಟೆಡ್ ಪಾರ್ಟ್ ಏನಾಗುತ್ತೆ ಇಟ್ ಸ್ಟಾರ್ಟ್ ಸ್ವೆಲ್ಲಿಂಗ್ ಅಂಡ್ ಎಕ್ಸಾಕ್ಟ್ಲಿ ಲುಕ್ ಲೈಕ್ ದ ಎಲಿಫೆಂಟ್ ಲೆಗ್ ದಟ್ಸ್ ವೈ ದಿಸ್ ಡಿಸೀಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲಿಫೆಂಟಿಯಾಸಿಸ್ ಓಕೆ ನೆಕ್ಸ್ಟ್ ವಿಲ್ ಸೀ ದ ಕಾಸ್ಟಿವ್ ಆರ್ಗಾನಿಸಮ್ಸ್ ವಿಚ್ ಇಸ್ ದ ಕಾಸ್ಟಿವ್ ಆರ್ಗಾನಿಸಮ್ಸ್ ರಿಮೆಂಬರ್ ಇಟ್ ಇಸ್ ಅ ಹೆಲ್ಮೆಂಟಿಕ್ ಡಿಸೀಸ್ ಆಸ್ಕೆ ಹೆಲ್ಮೆಂಟಿಸ್ ಇಟ್ ಇಸ್ ಆಲ್ಸೋ ರೌಂಡ್ ವರ್ಮ್ ಡಿಸೀಸ್ ಓನ್ಲಿ ಓಕೆ ಹಂಗಾರೆ ಯಾವ ರೌಂಡ್ ವರ್ಮ್ ವಿಚ್ ರೌಂಡ್ ವರ್ಮ್ ಇಸ್ ಗೋಯಿಂಗ್ ಟು ಕಾಸ್ ದಿಸ್ ಎಲಿಫೆಂಟಿಯಾಸಿಸ್ ಓಕೆ ದಿಸ್ ಇಸ್ ಉಚೇರಿಯಾ ಬ್ಯಾಂಕ್ರಾಫ್ಟಿ ಉಚೇರಿಯಾ ಮಲಾಯಿ ಓಕೆ ಯಾವ್ದ್ರಿ ಉಚೇರಿಯಾ ಬ್ಯಾಂಕ್ರಾಫ್ಟಿ ಉಚೇರಿಯಾ ಮಲಾಯಿ ಓಕೆ ರಿಮೆಂಬರ್ ದೀಸ್ ಬೋತ್ ಆರ್ ಹೆಲ್ಮೆಂಟಿಸ್ ಕ್ಯಾನ್ ಯು ಸೀ ದಿಸ್ ಇಟ್ ಇಸ್ ಆಲ್ಸೋ ರೌಂಡ್ ವರ್ಮ್ ನಾನು ತೋರಿಸ್ತೀನಿ ನೋಡ್ರಿ ಸಿ ದಿಸ್ ಇಸ್ ದ ರೌಂಡ್ ವರ್ಮ್ ಓಕೆ ಉಚೇರಿಯಾ ಬ್ಯಾಂಕ್ರಾಫ್ಟಿ ಓಕೆ ಮ್ಯಾಮ್ ಇಲ್ಲಿ ಬಾಜು ಇದ್ರಿ ಮ್ಯಾಮ್ ಯು ಆರ್ ಯು 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 ಹ್ಯಾವ್ ಟೇಕನ್ ಅ ಮಾಸ್ಕಿಟೊ ವೈ ಮ್ಯಾಮ್ ನಾವು ಅಂಟಲ್ಲಿ ವೈ ಮೀನ್ಸ್ ಸಿ ಎಪಿಡೋಮಾಲಜಿ ಎಕ್ಸಾಕ್ಟ್ಲಿ ರಿಮೆಂಬರ್ ದ ಮಲೇರಿಯಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹೆಂಗ್ ರಿಮೆಂಬರ್ ಮಾಡ್ಕೊಡಿ ಮಲೇರಿಯಾ ಹೌ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ವಿತ್ ದ ಹೆಲ್ಪ್ ಆಫ್ ವೆಕ್ಟರ್ ದಟ್ ಈಸ್ ಅನಾಫಿಲಿಸ್ ಮಾಸ್ಕಿಟೊ ಓಕೆ ಬಟ್ ಹಿಯರ್ ಆಲ್ಸೋ ಎಕ್ಸಾಕ್ಟ್ಲಿ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಬೈ ದ ವೆಕ್ಟರ್ ಕಾಲ್ಡ್ ಆಸ್ ಕ್ಯೂಲೆಕ್ಸ್ ಪಟಿಗನ್ ದ ಫಿಮೇಲ್ ಇಟ್ ಈಸ್ ಆಲ್ಸೋ ನಾನು ಮೊನ್ನೆ ಹೇಳಿನಿ ಆಲ್ವೇಸ್ ಬೈಟಿಂಗ್ ಮಾಸ್ಕಿಟೊ ವಿಲ್ ಬಿ ಫಿಮೇಲ್ ಮಾಸ್ಕಿಟೊ ಓಕೆ ಮಲೇರಿಯಾ ಸಿ ಡೆಫಿನೆಟ್ಲಿ ಕೇಳ್ತಾರ ಹಿಂಗೂ ಕೇಳ್ಬೋದು ಸಿ ಇಟ್ ಯುವರ್ ಮೇನ್ ಕ್ವಶನ್ಸ್ ಎಕ್ಸಾಕ್ಟ್ಲಿ ನಿಮಗೇನು ಆಬ್ವಿಯಸ್ಲಿ ಮಲೇರಿಯಾ ಇಸ್ ಕಾಸ್ಡ್ ಬೈ ವಿಚ್ ವೆಕ್ಟರ್ ಅಂತ ಕೇಳ್ತಾರೆ ಅಲ್ಲಿ ಫಿಮೇಲ್ ಅನಾಫಲಿಸ್ ಹಿಯರ್ ಎಲಿಫೆಂಟಿಯಾಸಿಸ್ ಇಸ್ ಕಾಸ್ಡ್ ಬೈ ವಿಚ್ ವೆಕ್ಟರ್ ಅಂತ ಕೇಳ್ತಾರೆ ಹಿಯರ್ ಫಿಮೇಲ್ ಕ್ಯೂಲೆಕ್ಸ್ ಪಟಿಗನ್ ಓಕೆ ಕ್ಯೂಲೆಕ್ಸ್ ಪಟಿಗನ್ ಅನ್ನೋ ಒಂದು ಮಾಸ್ಕಿಟೋಲಿಂದ ಇದೇನಾಗುತ್ತೆ ಟ್ರಾನ್ಸ್ಮಿಟ್ ಆಗುತ್ತೆ ಸಿ ಎಕ್ಸಾಕ್ಟ್ಲಿ ರಿಮೆಂಬರ್ ಹೌ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಇನ್ ಮಲೇರಿಯಾ ವೆನ್ ದ ವೆನ್ ದಟ್ ಕ್ಯೂಲೆಕ್ಸ್ ಪಟಿಗನ್ ಕಮ್ಸ್ ಅಂಡ್ ಬೈಟ್ ಟು ದ ಇನ್ಫೆಕ್ಟೆಡ್ ಪರ್ಸನ್ಸ್ ಅಲಾಂಗ್ ವಿತ್ ಟೇಕಿಂಗ್ ಅ ಬ್ಲಡ್ ಮೀಲ್ ವಾಟ್ ಇಟ್ ಇಟ್ ಆಲ್ಸೋ ಟೇಕ್ಸ್ ದ ಪಾಥೋಜನ್ಸ್ ಓಕೆ ಇಟ್ ಆಲ್ಸೋ ಟೇಕ್ಸ್ ದ ವಿಚೇರಿಯಾ ಬ್ಯಾಂಕ್ರಾಫ್ಟಿ ಓಕೆ ದಟ್ ದಟ್ ಹೆಲ್ಮೆತ್ 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 ಡಿಸೀಸ್ ಅಲ್ವಾ ಇದು ಇಟ್ ಆಲ್ಸೋ ಟೇಕ್ಸ್ ದಟ್ ರಾಂಗ್ವರ್ಮ್ ಅಲಾಂಗ್ ವಿತ್ ದಟ್ ಇಟ್ ವಿಲ್ ಬಿ ನಾರ್ಮಲ್ ಸ್ಟೇಜ್ ಓಕೆ ಸೊ ವೆನ್ ಇಟ್ ಇಸ್ ಗೋಯಿಂಗ್ ಟು ಬೈಟ್ ಅಲಾಂಗ್ ವಿತ್ ದ ಬ್ಲಡ್ ಮೀಲ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಅ ನಾರ್ಮಲ್ ಸ್ಟೇಜಸ್ ಆಫ್ ವಿಚೇರಿಯಾ ಬ್ಯಾಂಕ್ರಾಫ್ಟಿ ನಾವು ಸೇಮ್ ದಟ್ ಇನ್ಫೆಕ್ಟೆಡ್ ಮಾಸ್ಕಿಟೊ ದಟ್ ಇಸ್ ಕ್ಯೂಲೆಕ್ಸ್ ಮಾಸ್ಕಿಟೊ ಗೋಸ್ ಅಂಡ್ ಬೈಟ್ ಟು ದ ಅದರ್ ಹೋಸ್ಟ್ ವಾಟ್ ಹ್ಯಾಪನ್ ನೌ ಇಟ್ ಇಸ್ ಗೋಯಿಂಗ್ ಟು ಲೀವ್ ದಟ್ ಲಾರ್ವಾ ವಿದ್ ಇನ್ ದ ಅದರ್ ಹೋಸ್ಟ್ ಸೊ ದಟ್ ಹೋಸ್ಟ್ ಕ್ಯಾನ್ ಬಿ ಗೆಟ್ ದಟ್ ಡಿಸೀಸ್ ಓಕೆ ಯು ವಿಲ್ ಸೀ ದಟ್ ನೀವು ಇಷ್ಟು ಬರೆದ್ರೆ ಸಾಕು ಡಸ್ಂಟ್ ನೀಡ್ ಟು ಎಕ್ಸ್ಪ್ಲೇನ್ ಟು ಅಂಡರ್ಸ್ಟ್ಯಾಂಡ್ ಯು ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಇರಲಿ ಸಮ್ ವಾಟ್ ಎಲ್ಲಾದರೂ ಕೇಳಿದ್ರು ಸಿ ಇ ಟಿ ಆಗಿರ್ಬೋದು ನೀಟ್ ಒಳಗೆ ಕೇಳಿದ್ರೆ ನಿಮಗೆ ಇದು ಗೊತ್ತಿರಲಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಬ್ರಾಡ್ಲಿ ಓಕೆ ಬ್ರಾಡಾಗಿ ಹೇಳ್ತೀನಿ ಓಕೆ ಡೋಂಟ್ ವರಿ ನಿಮಗೆಲ್ಲ ಈ ಸೈಕಲ್ ಕೊಟ್ಟಿಲ್ಲ ನೀವೆಲ್ಲ ಇದ್ರೊಳಗೆ ಯಾವುದು ನಾ ಡೆಫಿನೆಟ್ಲಿ ಹೇಳ್ತೀನಿ ನಿಮಗೆ ಅಕಾಡೆಮಿಕ್ ಎಕ್ಸಾಮ್ ಒಳಗೆ ನಿಮಗೆ ಬರೋದು ಲಾಸ್ಟ್ ಎಕ್ಸಾಮ್ ಒಳಗೆ ಇದ್ರ ಭಾಳ ಈಗೇನೆಲ್ಲ ಹೇಳಿದ್ರಲ್ಲ ಮಾಮ್ಮ ನೀವು ಡಿಸೀಸ್ ಬಗ್ಗೆ ಅದ್ರೊಳಗೆ ನನ್ಗೆ ಯಾವ ಥರ ಕ್ವಶನ್ ಫಾರ್ಮ್ ಹಾಕೋದು ಸಿ ಎಂದೂ ನಿಮಗೆ ಫೈವ್ ಮಾರ್ಕ್ಸ್ ಕೇಳೇ ಇಲ್ಲ ಲಕ್ಷ್ಮೀ ನೀವು ಕ್ವಶನ್ ಪೇಪರ್ಸ್ ನೋಡಿದ್ರೆ ಇದ್ರ ಮೇಲೆ ಫೈವ್ ಮಾರ್ಕ್ಸ್ ಕೇಳ ಡೆಫಿನೆಟ್ಲಿ ದೇ ಆರ್ ಆಸ್ಕ್ ಫಾರ್ ಒನ್ ಮಾರ್ಕ್ ಇದನ್ನ ಏನಕ್ಕೆ ನಾನು ಹೇಳಿದ್ದೀನಿ ಸ್ಟ್ರೆಸ್ ಕೊಟ್ಟು ಸೈಕಲ್ ಆಯಿತು ಎಲ್ಲ ಆಯಿತು ಅಂದರೆ
you probably come to know when you are going to face the CET questions. This is mainly CET questions ನೋಡ್ರಿ ಅಲ್ಲಿ different types of disease ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಡೀಪ್ಲಿ ಹೇಳಿದೆ ಅಂತ. ಓಕೆ ಸಿ ನೆಕ್ಸ್ಟ್ ಒನ್ ನೋಡ್ರಿ ಫಿಲೇರಿಯಾಸ್ ಹೌ ಎಕ್ಸಾಕ್ಟ್ಲಿ ದಿಸ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಟೇಕ್ಸ್ ಪ್ಲೇಸ್. ಫಸ್ಟ್ ನೀವು ಎಲ್ಲ ನೋಡಕತ್ರಿ ಎಕ್ಸಾಕ್ಟ್ಲಿ ಸಿ ಮಲೇರಿಯಾ ಕಾನ್ಸೆಪ್ಟ್ ನೇ ಇದೆ ವಾಟ್ ಹ್ಯಾಪನ್ಸ್ ಸಿ ಫಸ್ಟ್ ಐ ವಾಟ್ ನೌ ದ ಮಾಸ್ಕಿಟೋ ಟೇಕ್ಸ್ ಅ ಬ್ಲಡ್ ಮೀಲ್. ಓಕೆ ಡ್ಯೂರಿಂಗ್ ವೆನ್ ಇಟ್ ಇಸ್ ಟೇಕಿಂಗ್ ಅ ಬ್ಲಡ್ ಮೀಲ್ ಅಲಾಂಗ್ ಬ್ಲಡ್ ಮೀಲ್ ತಗೊಂಡ ಬಂದಾಗ ಇಟ್ ಆಲ್ಸೋ ಲೀವ್ಸ್ ದ ಲಾರ್ವೇ ಆಫ್ ದ ಹೆಲ್ಮೆಂಟ್. ಓಕೆ ಅದು ಮಚೇರಿಯಾ ಬಾಟ್ರಾಫ್ಟ್ ಇದೆ ಲಾರ್ವೇ ಬಿಡುತ್ತೆ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇಜಸ್ ಇರ್ತಾವೆ ಇಲ್ಲಿ ಅಲ್ಲಿ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಜಸ್ ನೋಡಿ ನಾವು ಶೈಸೋಗೋನಿ ಮಿರೋಜೋಯ್ಡ್ಸ್ ಸ್ಪೋರೋಜೋಯ್ಡ್ಸ್ ಇನ್ಫೆಕ್ಷನ್ ಸ್ಟೇಜಸ್ ಇರುತ್ತೆ ಸ್ಪೋರೋಜೋಯ್ಡ್ಸ್ ಇರ್ತಿದ್ರೆ ನೆನಪು ಮಾಡ್ಕೊಳ್ಳಿ. ಓಕೆ ಎಕ್ಸಾಕ್ಟ್ಲಿ ಇನ್ ಸ್ಟೇಮ್ ಥರ್ಡ್ ಲಾರ್ವಲ್ ಸ್ಟೇಜ್ ಇರ್ತೈತಿ. ಓಕೆ ಇನ್ಫೆಕ್ಟಿವ್ ಸ್ಟೇಜ್ ಆಗಿದೆ ಥರ್ಡ್ ಲಾರ್ವಲ್ ಸ್ಟೇಜ್ ವೆನ್ ದ ಮಾಸ್ಕಿಟೋ ಬೈಟ್ಸ್ ಇಟ್ ಡಸ್ಂಟ್ ಓನ್ಲಿ ಟೇಕ್ಸ್ ದ ಬ್ಲಡ್ ಮೀಲ್ ಅಲಾಂಗ್ ವಿತ್ ದ ಬ್ಲಡ್ ಮೀಲ್ ಇಟ್ ರಿಲೀಸಸ್ ದ ಸಲೈವಾ ಅಲಾಂಗ್ ದ ಸಲೈವಾ ಇಟ್ಸ್ ಆಲ್ಸೋ ರಿಲೀಸಸ್ ದ ಲಾರ್ವೆ. ಓಕೆ ಥರ್ಡ್ ಸ್ಟೇಜ್ ಆಫ್ ಲಾರ್ವೆ ವೆನ್ ಇಟ್ಸ್ ಕಮ್ಸ್ ಟು ದ ಹ್ಯೂಮನ್ ಇಟ್ ಡೈರೆಕ್ಟ್ಲಿ ಎಂಟರ್ಸ್ ಇನ್ ಟು ದ ಲಿಂಫಾಟಿಕ್ ಸಿಸ್ಟಮ್. ಯು ನೋ ವಾಟ್ ಇಸ್ ಲಿಂಫಾಟಿಕ್ ಸಿಸ್ಟಮ್? ಓಕೆ ಡೈರೆಕ್ಟ್ಲಿ ಇಟ್ ಎಂಟರ್ಸ್ ಇನ್ ಟು ದ ಲಿಂಫಾಟಿಕ್ ಸಿಸ್ಟಮ್ ವೇರ್ ಇಟ್ ಇಸ್ ಗೋಯಿಂಗ್ ಟು ಗ್ರೋ ಅಂಡ್ ಫಾರ್ಮ್ ದ ಅಡಲ್ಟ್ಸ್ ಮೇಲ್ ಅಂಡ್ ಫಿಮೇಲ್ ಸೆಕ್ಷುಯಲಿ ಡೈಮಾರ್ಫಿಸಮ್ ಇರುತ್ತೆ ಅಂತ ಹೇಳಿದ್ದಾರೆ. ನಿಮಾಟೋಡ್ಸ್ ಯು ಆರ್ ಗೆಟಿಂಗ್ ಅ ಫಿಮೇಲ್ ವಿಲ್ ಬಿ ಲಾರ್ಜರ್ ದನ್ ದ ಮೇಲ್. ಓಕೆ ಫಿಮೇಲ್ ವಿಲ್ ಬಿ ಲಾರ್ಜರ್ ದನ್ ದ ಮೇಲ್ ಹೌದಾ. ಸೊ ವಾಟ್ ಹ್ಯಾಪನ್ ನೌ ಇಟ್ ಇಸ್ ಅಡಲ್ಟ್ಸ್ ನೌ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಇನ್ ಟು ದ ಅಡಲ್ಟ್ಸ್ ಇನ್ ದ ಲಿಂಫಾಟಿಕ್ ಸಿಸ್ಟಮ್. ಓಕೆ ನೌ ವಾಟ್ ಹ್ಯಾಪನ್ fertilization egg it will produce eggs it will produce sperms fertilization happens now egg will hatch and it going to release the small larvae that is microfilariae. Okay now small larvae form agutha microfilariae now what happened now microfilariae will stays in the human only when other mosquito comes and bites it not only takes the blood meal along the blood meal it takes that microfilariae bacteria along with it. Okay now what happened now the second phase. Okay it happens within the mosquito. Okay what will happen in the mosquito now the microfilariae sheds a sheets penetrate the mosquito's gut and migrate to the thoracic muscles. Now manne helidini it doesn't live longer period in the gut system. Why it will get digested. So digest aagabardu andre enagbeku it should escape from that gut region. So now it penetrate from the gut region and enter into the thoracic muscles. Okay so once it enter into the thoracic muscles it starts changing into stages. Okay first larval stage next second next comes third larval stage. Okay what happened when it is during in the third larval stage what happened it migrate to the head and mosquito's proboscis. Proboscis means mouth parts. Okay immediately when the third larval stage alidaga what happened it enters into the mosquito head region as well as proboscis. So when it is present within the proboscis what happened when that mosquito bite to the other host now it releases the larvae to the other host with now the larvae will be which stage it will be third larval stage. Okay ellaru understand antha ankonini same alli but it keta entry mam cycle no it's never asked it neevu alle cycle expectations maadodi alle malaria vada yakandre nimge kottidare NCERT olaga with explanation sometimes they may ask you to write the life cycle of plasmodium vivax idu kelala ಲೆಟ್ ಮೀ ನಿಮ್ಗೆ ಗೊತ್ತಿರಲಿ ಸಿಇಟಿ ಒಳಗೆ ಹಂಗೆ ಕೇಳ್ಬೋದು ಮಚೇರಿಯಾ ಬ್ಯಾಂಕ್ರಾಫ್ಟಿ ಇನ್ ವಿಚ್ ಸ್ಟೇಜ್ ಇಟ್ ಈಸ್ ಅನ್ ಏನ ಇನ್ಫೆಕ್ಟಿವ್ ಸ್ಟೇಜ್ ಅಂತ ಕರೀತಾರೆ ಅಂತ ಕೇಳಿದಾಗ ಥರ್ಡ್ ಲಾರ್ವೆ ಸ್ಟೇಜ್. ಓಕೆ ಲಾರ್ವಾ ಯಾವಾಗ ಥರ್ಡ್ ಸ್ಟೇಜ್ನಲ್ಲಿರುತ್ತ ಅದು ಅಫೆಕ್ಟಿವ್ ಸ್ಟೇಜ್ನ ಇರುತ್ತೆ. ಓಕೆ ರಿಮೆಂಬರ್ ಅಫೆಕ್ಟಿವ್ ಆರ್ಗನ್ ಯಾವ್ದು ಅಫೆಕ್ಟಿವ್ ಆರ್ಗನ್ ಲಿಂಫಾಟಿಕ್ ಡಕ್ಟ್ಸ್ ವಿಲ್ ಬಿ ದ ಅಫೆಕ್ಟಿವ್ ಆರ್ಗನ್ ಅಂತಿದ್ದೀವಿ. ಓಕೆ ಅಫೆಕ್ಟ್ಸ್ ಮಾಡುವಂತ ಆಗುತ್ತೆ. ಸೊ ಎವ್ರಿಬಡಿ ಅಂಡರ್ಸ್ಟುಡ್ ಅಂತ ತಿಳ್ಕೊಂಡಿದ್ದೀನಿ. ಸಿ ಲಕ್ಷ್ಮಣ್ ನೋಡಿ ದಿಸ್ ಇಸ್ ಎಂಡೋಮೊಲಜಿ ನೀವು ಇಷ್ಟು ಬರೆದ್ರೆ ಸಾಕು. In bite of female mosquito vector that is culex. Okay target organ is lymphatic vessels of the lower limbs and the genital organs. Okay where it will bite. Okay mosquito elli bite maartavalla so more amount of ile legs olaga so lymphatic vessels of lower limbs agirbodu genital organ agirbodu scrotum olaga. Okay so next what happened one tell the symptoms see symptoms going to tell what happened symptoms ee torisbodu. See initially what happened namanne any direct infect aga it takes a incubation period. Okay with you don't know what happened exactly so starting nimge enagutte mam kadukolla swelling aagibidutte andre no initially what happens you are going to get a very repeated fever. Okay repeated fever observed agutta initially if you are going to get a treatment initially
are never going to face this elephantiasis. Okay, ನಿಮಗೆ ಸ್ವೆಲ್ಲಿಂಗ್ ಇದೆಲ್ಲ ಫೇಸ್ ಮಾಡಕ ಮುಂದೆ ಪ್ರಿವೆನ್ಷನ್ ಮಾಡಬಹುದು ಯಾವಾಗ ಇನಿಷಿಯಲ್ ಸ್ಟೇಜ್ ಇದ್ದಾಗ. ಓಕೆ, ಸೋ ರಿಮೆಂಬರ್ ಅಟ್ ಇನಿಷಿಯಲ್ ಸ್ಟೇಜ್ ವಾಟ್ ಹ್ಯಾಪನ್ ಯು ಆರ್ ಗೆಟಿಂಗ್ ಅ ರಿಪೀಟೆಡ್ ಫೀವರ್. ಓಕೆ, ಅಗೇನ್ ಅಂಡ್ ಅಗೇನ್ ಫೀವರ್. ಓಕೆ, ಇಫ್ ಯು ಆರ್ ಲೆಫ್ಟ್ ನೀವೇನ್ ತಿಳ್ಕೋಬಹುದು ಐ ಗಾಟ್ ಫೀವರ್ ನೋ ಐ ವಿಲ್ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಪ್ಯಾರಾಸಿಟಮಾಲ್. ಓಕೆ, ನಾನು ಆರಾಮಾಗ್ತೀನಿ ಅಂತ ಸುಮ್ಮನೆ ಇರ್ಬೋದು. ಬಟ್ ವಾಟ್ ಹ್ಯಾಪನ್ ಇಫ್ ಯು ಆರ್ ಲೆಫ್ಟ್ ಇಟ್ ಬಿಕಮ್ ಅ ಕ್ರೋನಿಕ್ ಕೇಸ್. ಕ್ರೋನಿಕ್ ಮೀನ್ಸ್ ಲಾಂಗರ್ ಪೀರಿಯಡ್. ನೀವು ಬಿಟ್ಬಿಟ್ಟಪ್ಪ ಕ್ರೋನಿಕ್ ಕೇಸ್, ಅಕಸ್ಮಾತ್ ಏನಾಗುತ್ತೆ ನೀವು ಕ್ರೋನಿಕ್ ಕೇಸ್ ಬಿಟ್ಟಾಗ, ಸಿ ದ ವರ್ಮ್ ಸ್ಟಾರ್ಟ್ಸ್ ಬ್ಲಾಕಿಂಗ್ ದ ಲಿಂಫ್ಯಾಟಿಕ್ ವೆಸಲ್ಸ್. ನಾವು ವರ್ಮ್ ಸ್ಟಾರ್ಟ್ಸ್ ಇನ್ವೇಡಿಂಗ್ ದ ಲಿಂಫ್ಯಾಟಿಕ್ ವೆಸಲ್ಸ್. ಒನ್ಸ್ ಇಟ್ ಇನ್ವೇಡ್ ದ ಲಿಂಫ್ಯಾಟಿಕ್ ವೆಸಲ್ಸ್ ಇಟ್ ಸ್ಟಾರ್ಟ್ಸ್ ಬ್ಲಾಕಿಂಗ್ ದ ವಾಟ್ ಲಿಂಫ್ಯಾಟಿಕ್ ವೆಸಲ್ಸ್. ಒನ್ ಇಟ್ ಸ್ಟಾರ್ಟ್ಸ್ ಬ್ಲಾಕಿಂಗ್ ವಾಟ್ ಹ್ಯಾಪನ್ ಎನಾರ್ಮಸ್ ಸ್ವೆಲ್ಲಿಂಗ್ಸ್ ಕ್ಯಾನ್ ಬಿ ಸೀನ್ ಇನ್ ದ ಪಾರ್ಟ್ ವೇರ್ ಇಟ್ ಈಸ್ ಅಫೆಕ್ಟೆಡ್. ಎಲ್ ಅಫೆಕ್ಟ್ ಮಾಡಿರ್ತದಲ್ಲ, ಎಲ್ ಇನ್ಫೆಕ್ಟ್ ಮಾಡಿರ್ತದಲ್ಲ, ಆ ಪಾರ್ಟಿಗೆ ಎನಾರ್ಮಸ್ ಸ್ವೆಲ್ಲಿಂಗ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಬಿ ದ ಆರ್, ಇಟ್ ಮೇ ಬಿ ದ ಫುಡ್, ಇಟ್ ಮೇ ಬಿ ದ ಲೆಗ್ ಆರ್ ಬ್ರೆಸ್ಟ್ ರೀಜನ್ ಆರ್ ಸ್ಕ್ರೋಟಮ್ ರೀಜನ್. ಓಕೆ, ಗೆಟಿಂಗ್ ಮೈ ಪಾಯಿಂಟ್? ನೆಕ್ಸ್ಟ್ ವಾಟ್ ಹ್ಯಾಪನ್, ನಾವ್ ಇಟ್ ಸ್ಟಾರ್ಟ್ಸ್ ಬ್ಲಾಕಿಂಗ್ ದ ಲಿಂಫ್ಯಾಟಿಕ್ ಸಿಸ್ಟಮ್ಸ್. ನಾವ್ ಅನಾರ್ಮಸ್ ಸ್ವೆಲ್ಲಿಂಗ್ ಕಾಣಬೇಕಾಗುತ್ತೆ. ಸೊ ಇಟ್ ಇಸ್ ಫಾಲೋಡ್ ಬೈ ಥಿಕ್ನಿಂಗ್ ಆಫ್ ಅ ಸ್ಕಿನ್ ಅಂಡ್ ದ ಸಬ್ ಕ್ಯೂಟೇನಿಯಸ್ ಟಿಶ್ಯೂ. ನಿಮಗೆ ಕ್ಯಾನ್ ಯು ಸೀ ದ ಅಬ್ಸರ್ವ್ ಇಟ್, ಸಿ ಹೌ ದ ಸ್ಕಿನ್ ಇಸ್ ಸ್ಕಿನ್ ಗೆಟ್ ವೆರಿ ಥಿಕ್ನಿಂಗ್. ಓಕೆ, ಕ್ಯೂಟೇನಿಯಸ್ ಅಂಡ್ ಸಬ್ ಕ್ಯೂಟೇನಿಯಸ್ ಲೇಯರ್ ಅಂತಿರ್ತ ಸ್ಕಿನ್ ಒಳಗೆ ಇವನ್ ದ ಸಬ್ ಕ್ಯೂಟೇನಿಯಸ್ ಲೇಯರ್ ಆಲ್ಸೋ ಗೆಟ್ ವೆರಿ ಥಿಕ್ಕನ್ ಥಿಕ್ ಇರ್ತದೆ. ಎಲಿಫೆಂಟ್ ಲೈಕ್ ಹೆಂಗ ಹೆಂಗ ಥಿಕ್ಕನ್ ಸ್ಕಿನ್ ಇರ್ತಲ್ಲ, ಹಂಗೆ ವೆರಿ ಥಿಕ್ ಲೇಯರ್ ಆಫ್ ಸ್ಕಿನ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಡ್ಯೂ ಟು ದ ಸ್ವೆಲ್ಲಿಂಗ್ ಆಫ್ ಆರ್ಗನ್ಸ್ ವಿಚ್ ರೆಸಂಬಲ್ಸ್ ಟು ದ ಲೆಗ್ ಆಫ್ ದ ಎಲಿಫೆಂಟ್, ದಿಸ್ ಡಿಸೀಸ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಎಲಿಫೆಂಟಿಯಾಸಿಸ್. ಸೊ ಇದು ನೋಡಿದಾಗ ಏನಂತೆ, ಆನೆ ಕಾಲಿದ್ದಂಗೆ ಅದನ್ನು. ಇಫ್ ಯು ಆರ್ ಗೋಯಿಂಗ್ ಟು ಸೀ ದಿಸ್ ಡಿಸೀಸ್, ಫಸ್ಟ್ ನಾನು ಹೇಳಿ ಡಿಸ್ಕ್ರೈಬ್ ದಿಸ್ ಡಿಸೀಸ್. ಮ್ಯಾಮ್, ದಿಸ್ ಲೆಗ್ ಇಸ್ ವೆರಿ ಸ್ವೆಲ್ಲಿಂಗ್, ಇಟ್ಸ್ ಎಕ್ಸಾಕ್ಟ್ಲಿ ಲುಕಿಂಗ್ ಲೈಕ್ ಎಲಿಫೆಂಟ್ ಲೆಗ್. ಓಕೆ, ದಟ್ಸ್ ವೈ ಇಟ್ಸ್ ಆಲ್ಸೋ ಗಾಟ್ ಅ ನೇಮ್, ಎಲಿಫೆಂಟಿಯಾಸಿಸ್. ಓಕೆ, symptoms you can write this much. Okay, next comes preventive measures and the treatment. What will the prevention in madbodu? Again same thing, malaria again prevention madidri, same thing happens. What prevention? Destruction of breeding sites of vector. Breeding sites means stagnant water, try to avoid the stagnation of water. Okay, ee nodri mali barakatheti andre ಎಲ್ಲಾದ್ರೂ ಟೈರ್ ಇರ್ತಾವಲ್ಲ, ಅಲ್ಲಿ ನೀರು ಸ್ಟಾಗ್ನೆಂಟ್ ಆಗಿ ನಿಲ್ಲಕ್ ಸ್ಟಾರ್ಟ್ ಮಾಡ್ತೈತಿ. ಓಕೆ, ವೇರೆವರ್ ದ ಏರಿಯಾ ಸ್ಟಾಗ್ನೆಂಟ್ ವಾಟರ್ ನಿಲ್ಲಕ್ ಸ್ಟಾರ್ಟ್ ಮಾಡ್ತೈತಲ್ಲ, ಆಬ್ವಿಯಸ್ಲಿ ದಟ್ ಈಸ್ ಅ ಏರಿಯಾ ಫಾರ್ ದ ಬ್ರೀಡಿಂಗ್ ಆಫ್ ದ ಮಾಸ್ಕಿಟೋ. ಇಟ್ ಈಸ್ ಮೇನ್ಲಿ ಹೆಲ್ಪ್ಸ್ ಫಾರ್ ದ ಬ್ರೀಡಿಂಗ್ ಆಫ್ ದ ಮಾಸ್ಕಿಟೋ. ರಿಮೆಂಬರ್ ಹ್ಯಾಚಿಂಗ್ ಆಫ್ ದ ಎಗ್, ಎವ್ರಿಥಿಂಗ್, ಲಾರ್ವಲ್ ಸ್ಟೇಜ್ ವಿಲ್ ಬಿ ಸೀನ್ ಇನ್ ದ ವಾಟರ್ ಒನ್ಲಿ. ಓಕೆ, ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಬ್ರೀಡಿಂಗ್ ಆಫ್ ದ ಮಾಸ್ಕಿಟೋ. ಸೊ ಟ್ರೈ ಟು ಅವಾಯ್ಡ್ ದಟ್ ಸ್ಟಾಗ್ನೇಷನ್ ಆಫ್ ವಾಟರ್. ಏನ್ ಮಾಡ್ಬೋದು ಈಗ ಸ್ಟಾಗ್ನೇಷನ್ ಆಫ್ ವಾಟರ್ ಅಂತಂದ್ರೆ, ಟ್ರೈ ಟು ಸ್ಪ್ರೇ ಸಮ್ ಆಯಿಲ್ಸ್. ಓಕೆ, ಆಯಿಲ್ಸ್ ನೀವು ಸ್ಪ್ರೇ ಮಾಡಿದಾಗ ಇಟ್ ಕ್ಯಾನ್ ಚೋಕ್ ದ ಲಾರ್ವಲ್ ಸ್ಟೇಜಸ್. ಲಾರ್ವಲ್ ಸ್ಟೇಜ್ ಬಂದರೂ ಕೂಡ ಇಟ್ ಕಾಂಟ್ ಬ್ರೀತ್. ನೀವು ಆಯಿಲ್ ಸ್ಪ್ರೇ ಮಾಡಿಬಿಟ್ಟೆ ಅಂದ್ರೆ ಬ್ರೀತ್ ಮಾಡೋಕ್ಕಾಗಲ್ಲ, ಚೋಕ್ ಮಾಡಿಬಿಟ್ಟು ಲಾರ್ವ ಏನಾಗುತ್ತೆ, ಇಟ್ ಅಂಡರ್ ಗೋ ಫಾರ್ ಡೆತ್. ಸೊ ನೀವು ನೋಡ್ತಿರ್ಬೇಕು ಇದನ್ನ, ನಿಮ್ಮ ಮನೆಯಲ್ಲಿ ಬಂದು ಕೇಳ್ತಿರ್ತಾರ ನಡಕ, ಯು ಹ್ಯಾವ್ ಸೀನ್ ಪ್ರಾಬಬಲಿ ವೆನ್ ದ ಡೆಂಗ್ಯೂ ವಾಸ್ ಔಟ್ಬ್ರೇಕ್ ಆದಾಗ ಸಮ್ ಪೀಪಲ್ಸ್ ಆರ್ ಕಮಿಂಗ್ ಟು ಯುವರ್ ಹೋಮ್ ಅಂಡ್ ಆಸ್ಕಿಂಗ್. ಓಕೆ, ಕೇಳ್ತಾ ಇರ್ತಾರೆ ನಿಮ್ಗೇನಾದರೂ ಜ್ವರ ಬಂದಿದ್ಬಿಡ್ರಿ, ಮನೇಲಿ ಏನೇನಿದೆ. ದೇ ಟ್ರೈ ಟು ಸೀ ಯುವರ್ ಹೌಸ್ ಓವರ್ ಆಲ್, ಎಲ್ಲಾದರೂ ನೀರು ನಿಲ್ತಿರ್ತಾರೆ. ದೇ ಟ್ರೈ ಟು ಎಜುಕೇಟ್ ಯು ಪೀಪಲ್. ಹೌದಾ? ಓಕೆ, ಎಕ್ಸಾಕ್ಟ್ಲಿ, ವಿಲೇಜರ್ಸ್ಗೆ ಎಜುಕೇಷನ್ ಕೊಡ್ಬೇಕು. ಓಕೆ, ಸಿ ವಾಟ್ ಹ್ಯಾಪನ್, ಯೂಸಿಂಗ್ ದ ಬೆಡ್ ನೆಟ್ಸ್ ವೈಲ್ ಸ್ಲೀಪಿಂಗ್. ಓಕೆ, ಟು ಅವಾಯ್ಡ್ ಫ್ರಮ್ ಬೈಟಿಂಗ್ ಆಫ್ ವೆಟರ್. ಓಕೆ, ಅಪ್ಲೈಯಿಂಗ್ ರಿಪ್ಯಾಲೆಂಟ್ಸ್ ಅಂಡ್ ಕ್ರೀಮ್ಸ್ ಆನ್ ದ ಸ್ಕಿನ್. ಓಕೆ, ಟ್ರೈ ಟು ಅವಾಯ್ಡ್. ಸೊ ನಾವೇನು ಮೆಸರ್ಸ್ ತಗೋಬೇಕಂದ್ರೆ, ವೆಟರ್ ನೀವು ಕಂಟ್ರೋಲ್ ಒಳಗೆ ಇಟ್ಕೊಳ್ಳೋಂಥ ಮೆಸರ್ಸ್ನ ತಗೋಬೇಕು. ಸೊ ದಟ್ ಇಟ್ ಕ್ಯಾನ್ ಬಿ ನಾಟ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ಸ್ ಪರ್ಸನ್, ವಿಚ್ ಮೀನ್ಸ್ ವೆಟರ್ ಇಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಇಯರ್. ಹೌದಾ? ಸಿ, ಒಬ್ಬರು ಪರ್ಸನಿಗೆ ಬಂದು ಇನ್ನೊಬ್ಬರಿಗೆ ಅದು ಬರುತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ದಟ್ ವೆಕ್ಟರ್. ಸೊ ಟ್ರೈ ಟು ಟೇಕ್ ಅ ಕನ್ಸರ್ವೇಟಿವ್ ಮೆಸರ್ಸ್ ದಟ್ ವೆಕ್ಟರ್ ಶುಡ್ ನಾಟ್ ಬೈ ಫಾರ್ ಯು. ಓಕೆ, ನಾವು ಕಂಟ್ರೋಲ್ ವಾಟ್ ಹ್ಯಾಪನ್, ಸಿ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್, ವಾಟ್ ಆರ್ ದ ಟ್ರೀಟ್ಮೆಂಟ್ಸ್ ಯು ಆರ್ ಗೋಯಿಂಗ್ ಟು ಸೀ ದಟ್. ಸಿ, ಡೈಲೀಥಲ್ ಕಾರ್ಬಮಜೈಡ್ ಅಗೇನಸ್ಟ್ ದ ಫಿಲೇರಿಯಲ್ ವಾರ್ಮ್. ನಿಮ್ಗೆ ಏನಾದರೂ ಬಂತು, ವಾಟ್ ಟ್ರೀಟ್ಮೆಂಟ್ ಏನು ಕೊಡ್ಬೋದು? ಸೊ ಇನಿಷಿಯಲಿ ಸ್ಟೇಜ್ ನೀವು ಯು ಕ್ಯಾನ್ ಟೇಕ್ ದ ಡ್ರಗ್ಸ್, ಒನ್ಲಿ ಇನಿಷಿಯಲ್ ಸ್ಟೇಜ್. ಇಫ್ ದಟ್ ಲಾರ್ವಲ್ ಸ್ಟೇಜ್ ಇಸ್ ಪ್ರೆಸೆಂಟ್, ಒನ್ಲಿ ಆ ಲಾರ್ವಲ್ ಸ್ಟೇಜ್ ನಿಮ್ಗೆ ಇನ್ನೂ ಇತ್ತು, ಇನ್ನೂ ಅದು ಅಡಲ್ಟ್ ವಾರ್ಮ್ ಆಗಿ ಟ್ರಾನ್ಸ್ಫರ್ ಆಗಿಲ್ಲ ಅಂದಾಗ, ಇನ್ನೂ ಸ್ವೆಲ್ಲಿಂಗ್ ಆಯಿತು, ಕಾಲು ಸ್ವೆಲ್ಲಿಂಗ್ ಇನ್ನೂ ಆಗಿಲ್ಲ, ಸ್ಟಿಲ್ ಇಟ್ ಈಸ್ ಇನ್ ದ ಇನಿಷಿಯಲ್ ಸ್ಟೇಜ್ ಅಂದಾಗ, ದೇ ಆರ್ ಗೋಯಿಂಗ್ ಟು ಟ್ರೀಟ್ ವಿತ್ ದ ಡ್ರಗ್ಸ್ ಒನ್ಲಿ. ಓಕೆ, ದಟ್ ಈಸ್ ಡೈ ಈಥಲ್ ಕಾರ್ಬಮಜೈಡ್. ಓಕೆ,
and that is paramethylphenyl stibonate, again as the infective larvae stage here, or arsenical preparation again as the adult worm. Okay, certain other drugs will be also given, but if it is not controlled by drug, lastly, if it is in a last stage, it is in a very last stage, and the correction of lymphatic defect through the surgery. Surgery will be a last. What last? ನಿಮಗೆ ಏನ್ ಮಾಡ್ಲಿಕ್ ಆಗಂಗಿಲ್ಲ ಅಂತಂದಾಗ ಲಾಸ್ಟ್ ನಿಮ್ಗೆ ಉಳಿದಿದ್ದು ಯಾವ್ದಂದ್ರೆ ಯು ಕ್ಯಾನ್ ಡೂ ದ ಸರ್ಜರಿ ಅಂಡ್ ರಿಮೂವ್ ದಟ್ ಎಕ್ಸಸ್ ವಾಟ್ ಎವರ್ ದ ಸ್ವೆಲ್ಲಿಂಗ್ ಇನ್ ಸ್ಕಿನ್ ಫಾರ್ಮ್ ಆಗುತ್ತಲ್ಲ ಅದನ್ನ ನೀವು ಸರ್ಜರಿ ಥ್ರೂನ ರಿಮೂವ್ ಮಾಡಬಹುದು. ಸಿ ದಿಸ್ ಡಿಸೀಸ್ ಕ್ಯಾನ್ ಮೇಕ್ ಅ ಪರ್ಸನ್ ಟು ಬಿಕಮ್ ಅ ಡಿಸಬಿಲಿಟಿ ಮಾಡ್ತೈತಿ. ರಿಮೆಂಬರ್ ದಿಸ್ ಡಿಸೀಸ್ ಡಸ್ಂಟ್ ಮೇಕ್ ದ ಪರ್ಸನ್ ಅ ಫ್ಯಾಟಲ್. ಇಟ್ ನೆವರ್ ಕಾಸಸ್ ಅ ಡೆತ್ ಆಫ್ ದ ಪರ್ಸನ್, ಬಟ್ ಇಟ್ ಎಕ್ಸಾಕ್ಟ್ಲಿ ಮೇಕ್ಸ್ ದ ಡಿಸಬಿಲಿಟಿ ಆಫ್ ದ ಪರ್ಸನ್. ವೈ? Can you see? Can you move? Can you sit? ಆಗ್ಲಿಕ್ಕಾಗತ್ತೆ, ಕೂಡ್ಲಿಕ್ಕಾಗುತ್ತಾ, ನಿಲ್ಲಿಕ್ಕಾಗುತ್ತಾ? ಸೊ ಡಿಸಬಿಲಿಟಿ ಮಾಡುತ್ತ ಪರ್ಸನ್, ಹಿ ಕ್ಯಾನ್ ಕಾಂಟ್ ವಾಕ್ ಆಲ್ಸೋ. ಓಕೆ, ರಿಮೆಂಬರ್. ಓಕೆ, ಅಂಡ್ ಸರ್ವೈಲೆನ್ಸ್ ಆಫ್ ದ ಡಿಸೀಸ್ ಇನ್ ದ ಎಂಡೆಮಿಕ್ ಏರಿಯಾ, ವೇರ್ ಎವರ್ ದ ಔಟ್ಬ್ರೇಕ್ ಹ್ಯಾಪನ್ಸ್, ಟ್ರೈ ಟು ಗೋ ಅಂಡ್ ಸರ್ವೆ ದೇರ್. ಸರ್ವೆ ಮಾಡಬೇಕು, ಎಷ್ಟು ಮನಿ ಕಾಸ್ ಆಗೈತೆ, ಎಷ್ಟು ಮನಿ ಇಲ್ಲ, ವಾಟ್ ವಿಲ್ ಬಿ ದ ಮೆಸೇಜ್ ದಟ್ ಶುಡ್ ಬಿ ಟೇಕನ್. ಓಕೆ, ಟ್ರೈ ಟು ಡೂ ದಿಸ್ ಥಿಂಗ್. ಓಕೆ, ಹ್ಯಾವ್ ಯು ಅಂಡರ್ಸ್ಟಾಂಡ್? ಎವ್ರಿಬಡಿ ಗಾಟ್ ದಿಸ್ ವಾಟ್ ಐ ಟೋಲ್ಡ್? ಸಿ, ಎಲ್ಲರಿಗೂ ಗೊತ್ತಾಯ್ತು ಅನ್ಕೊಂಡು, ಕಾಸ್ಟಿವ್ ಏಜೆಂಟ್ ವಿಲ್ ಬಿ ಉಚೇರಿಯಾ ಬ್ಯಾಂಕ್ರಾಫ್ಟಿ, ಉಚೇರಿಯಾ ಮಲಾರಿ. ಓಕೆ, ಎಪಿಡೆಮಿಯಾಲಜಿ, ಹೌ ಎಕ್ಸಾಕ್ಟ್ಲಿ ಕಾಸ್ಡ್ ಬೈ ದ ಬೈಟ್ ಆಫ್ ಫಿಮೇಲ್ ಮಾಸ್ಕಿಟೋ ವೆಕ್ಟರ್, ದಟ್ ಇಸ್ ಕ್ಯೂಲೆಕ್ಸ್ ಪ್ಯಾಟಿಬನ್. ಓಕೆ, ಟಾರ್ಗೆಟ್ ಆರ್ಗನ್ ವಿಲ್ ಬಿ ಅ ಲಿಂಫಾಟಿಕ್ ವೆಸಲ್ಸ್. ರಿಮೆಂಬರ್, ಇಟ್ ಡೈರೆಕ್ಟ್ಲಿ ಎಂಟರ್ ಇನ್ ಟು ದ ಲಿಂಫಾಟಿಕ್ ವೆಸಲ್ಸ್. ಓಕೆ, ಆಫ್ ದ ಲೋವರ್ ಲಿಂಬ್ಸ್ ಅಂಡ್ ದ ಜನಿಟಲ್ ಆರ್ಗನ್ಸ್ ಸಚ್ ಅಸ್ ಸ್ಕ್ರಾಟಮ್. ಓಕೆ, ವಾಟ್ ಹ್ಯಾಪೆನ್ಡ್? ಸಿ, ವಾಟ್ ಆರ್ ಸ್ಟ್ರೆಸ್ಸಿಂಗ್ ಯು? ಕ್ರೋನಿಕ್ ಇನಿಷಿಯಲ್ ಸ್ಟೇಜ್ ನೀವು ಟ್ರೀಟ್ ಮಾಡಿದ್ರೆ ಯು ಆರ್ ನೆವರ್ ಗೋಯಿಂಗ್ ಟು ಫೇಸ್ ದಟ್. ಓಕೆ, ಇಫ್ ಇಟ್ ಇಟ್ ವಿಲ್ ಬಿ ಅ ಲಾಂಗರ್ ಪೀರಿಯಡ್, ಲಾಂಗರ್ ಪೀರಿಯಡ್ ಆಗ್ಬಿಟ್ಟಿತ್ತು ಅಂದ್ರೆ, ಇಫ್ ಇಟ್ ಇಸ್ ಕ್ರೋನಿಕ್, ದ ಇನ್ಫ್ಲಮೇಷನ್ ಆರ್ಗನ್ಸ್ ಕ್ಯಾನ್ ಬಿ ಸೀನ್. ಓಕೆ, ಲಿಂಫಾಟಿಕ್ ವೆಸಲ್ಸ್ ವಿಚ್ ರಿಸಲ್ಟ್ಸ್ ಇನ್ ದ ಅಪಿಯರೆನ್ಸ್ ಆಫ್ ದ ಎಲಿಫೆಂಟ್ ಲೈಕ್ ಲೆಗ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಎಲಿಫೆಂಟಿಯಾಸಿಸ್. ಓಕೆ, ಡಿಫಾರ್ಮೇಷನ್ ಆಫ್ ಜೆನಿಟಲ್ ಆರ್ಗನ್ಸ್, ವಾನ್ಸ್ ಇಟ್ ಇಸ್ ಅಫೆಕ್ಟ್ಸ್ ದ ಜೆನಿಟಲ್ ಆರ್ಗನ್ಸ್, ದ ಶೇಪ್, ಡಿಫಾರ್ಮೇಷನ್ ಮೀನ್ಸ್ ಅ ಶೇಪ್ ಆಫ್ ಜೆನಿಟಲ್ ಆರ್ಗನ್ ವಿಲ್ ಬಿ ಚೇಂಜ್, ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ ಶೇಪ್, ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಸ್ವೆಲ್ ಅಂಡ್ ಇಟ್ಸ್ ಚೇಂಜಸ್ ಇಟ್ ಶೇಪ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಇಟ್ ಇಸ್ ಅ ಲಾಸ್ಟ್. ಓಕೆ, ನಿಮ್ಗೆ ಫಂಗಲ್ ಡಿಸೀಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಅ ಡಿಸೀಸ್ ದಟ್ ಇಸ್ ಕಾಸ್ಡ್ ಬೈ ಫಂಗಲ್. ಓಕೆ, ಯಾವುದು ಯು ಆರ್ ಗೋಯಿಂಗ್ ಟು ಟೇಕ್ ಹಿಯರ್ ಇಸ್ ರಿಂಗ್ ವಾರ್ಮ್. ಓಕೆ, ರಿಂಗ್ ವಾರ್ಮ್ ಇನ್ಫೆಕ್ಷನ್. ಓಕೆ, ಆಬ್ವಿಯಸ್ಲಿ ಎಲ್ಲರೂ ನೋಡಿರ್ತೀರಿ, ಆಡ್ ಒಳಗೆ ನೋಡಿರ್ತಾರಲ್ಲ, ಇಚ್ ಗಾರ್ಡ್, ಹೌದಾ, ಆಡ್ ಒಳಗೆ, ಇಟ್ ಇಸ್ ಮೇನ್ಲಿ ಕಾಸ್ಡ್ ಬೈ ಫಂಗಲ್, ಫಂಗಲ್ ಡಿಸೀಸ್ ಅದು. ಓಕೆ, ರಿಂಗ್ ವಾರ್ಮ್, ಏನ್ ರಿಮಾರ್ಮ್ ಹಿಯರ್, ವಾಟ್ ಎಕ್ಸಾಕ್ಟ್? ರಿಮೆಂಬರ್, ರಿಂಗ್ ವಾರ್ಮ್ ಇಸ್ ಅ ಫಂಗಲ್ ಡಿಸೀಸ್, ಫಂಗಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಗಲ್ ಎಲ್ಲ ಗೊತ್ತಾಯ್ತು ನಿಮಗೆ. ಓಕೆ, ಪ್ರಿವಿಯಸ್ ಯು ಹ್ಯಾವ್ ಸ್ಟಡಿ. ಓಕೆ, ಮೈಕೋಟಾ. ಓಕೆ, ಫಂಗಲ್ ಇನ್ಫೆಕ್ಷನ್. ಸಿ, ಕಾಸ್ಟಿವ್ ಏಜೆಂಟ್ ಫಸ್ಟ್ ನೋಡೋದು ಯಾವುದು? ಕಾಸ್ಟಿವ್ ಏಜೆಂಟ್. ರಿಂಗ್ ವಾರ್ಮ್ ಇಸ್ ಕಾಸ್ಡ್ ಬೈ ಫಂಗಲ್, ಯಾವ ಫಂಗಲ್? ರಿ, ಮೈಕ್ರೋಸ್ಪೋರಮ್, ಓಕೆ, ಟ್ರೈಕೋಫೈಟಾ ಆರ್ ಎಪಿಡರ್ಮೋಫೈಟಾನ್. ಓಕೆ, ದೀಸ್ ತ್ರೀ. ಓಕೆ, ಮೈಕ್ರೋಸ್ಪೋರಿಯಂ, ಕ್ಯಾನ್ ಯು ಸೀ ದಿಸ್? ಮೈಕ್ರೋಸ್ಪೋರಮ್, ಓಕೆ, ಟ್ರೈಕೋಫೈಟಾ, ಓಕೆ, ಎಪಿಡರ್ಮೋಫೈಟಾನ್. ಓಕೆ, ತ್ರೀ ಟೈಪ್ಸ್ ಆಫ್ ಫಂಗೈ ಹೇಳಿದ್ದಾರೆ. ದೀಸ್ ತ್ರೀ ಟೈಪ್ಸ್ ಆಫ್ ಫಂಗೈ ಕ್ಯಾನ್ ಕಾಸಸ್ ಅ ರಿಂಗ್ವರ್ಮ್ ಡಿಸೀಸ್. ಎಕ್ಸಾಕ್ಟ್ಲಿ ವಾಟ್ ಮ್ಯಾಮ್, ಹೌ ವಿಲ್ ಬಿ ದ ರಿಂಗ್ವರ್ಮ್ ಅಂತ ಹೇಳ್ತೀನಿ. ಮೋಡ್ ಆಫ್ ಟ್ರಾನ್ಸ್ಮಿಷನ್, ಸಿ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ಯುವರ್ ಕಾಮನ್ ಕೋಲ್ಡ್. ಓಕೆ, ಇಟ್ ಕ್ಯಾನ್ ಬಿ ಸ್ಪ್ರೆಡ್, ಇಟ್ ಇಸ್ ಅ ಸ್ಪ್ರೆಡಿಂಗ್ ಡಿಸೀಸ್. ಓಕೆ, ಸಿ, ವಾಟ್ ಹ್ಯಾಪನ್, ದ ಫಂಗಸ್ ಇಸ್ ಟ್ರಾನ್ಸ್ಮಿಟೆಡ್ ಥ್ರೂ ಸಾಯ್ಲ್. ವೆನ್ ದಟ್ ಫಂಗೈ ಕಮ್ಸ್ ಕಾಂಟ್ಯಾಕ್ಟ್ ವಿತ್ ದ ಸಾಯ್ಲ್, ನಾವ್ ವೆನ್ ಯು ಗೆಟ್ ಅ ಕಾಂಟ್ಯಾಕ್ಟ್ ವಿತ್ ದ ಸಾಯ್ಲ್, ನಾವ್ ದ ಇಮಿಡಿಯೇಟ್ಲಿ ಇಟ್ ಕ್ಯಾನ್ ಎಂಟರ್ ಇನ್ ಟು ದ ಹ್ಯೂಮನ್ ಬಾಡಿ. ಓಕೆ, ವೆನ್ ಯು ಆರ್ ಗೆಟಿಂಗ್ ಅ ಕಾಂಟ್ಯಾಕ್ಟ್ ವಿತ್ ದ ಸಾಯ್ಲ್. ಓಕೆ, ಆರ್ ಯೂಸಿಂಗ್ ದ ಟವಲ್ಸ್, ಕೋಮ್ಸ್, ಕ್ಲೋತ್ಸ್ ಆಫ್ ದ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್. ಈಗ ಯಾರಿಗೋ ಒಬ್ಬರಿಗೆ ಬಂದೈತಿ ಅಂದಾಗ, ವೆನ್ ಯು ಆರ್ ಗೋಯಿಂಗ್ ಟು ಯೂಸ್ ದೋಸ್ ಇನ್ಫೆಕ್ಟೆಡ್ ಯುಟೆನ್ಸಲ್ಸ್, ಅವ್ರು ಮುಟ್ಟದಂತ ಯುಟೆನ್ಸಲ್ಸ್ ನೀವು ಯೂಸ್ ಮಾಡಿದ್ರೆ, ದೇರ್ ಇಸ್ ಅ ಚಾನ್ಸಸ್ ಆಫ್ ಗೆಟಿಂಗ್ ದಟ್ ಇನ್ಫೆಕ್ಷನ್. ಎಕ್ಸಾಕ್ಟ್ಲಿ ಲೈಕ್ ಯುವರ್ ಕಾಮನ್ ಕೋಲ್ಡ್ ಡಿಸೀಸ್, ಹೌದಾ? ಓಕೆ, ಬೈ ಏರ್ ಡ್ರಾಪ್ಲೆಟ್ಸ್ ಆಗಿರ್ಬೋದು. ಇಲ್ಲಿ ಏರ್ ಡ್ರಾಪ್ಲೆಟ್ಸ್ ಇಂದ ಬರೋದಿಲ್ಲ, ನಿಮ್ ಕಾಮನ್ ಕೋಲ್ಡ್ ಏರ್ ಡ್ರಾಪ್ಲೆಟ್ಸ್ ಇಂದ ಬರುತ್ತೆ, ಬಟ್ ಇಲ್ಲಿ ಬೈ ಟಚಿಂಗ್. ಓಕೆ, ಅವ್ರು ಟಚ್ ಮಾಡೋದ್ರಿಂದ ಈ ಫಂಗೈ ಇರ್ಬೋದು, ಅವ್ರು ಫಂಗೈ ಬಿಟ್ಟು ಹೋಗಿರ್ತಾರ, ಅದೇ ನೀವು ಟಚ್ ಮಾಡಿದಾಗ ದಟ್ ಫಂಗೈ ಕ್ಯಾನ್ ಎಂಟರ್ ಇನ್ ಯುವರ್ ಬಾಡಿ. ಓಕೆ, ಸೊ ವಾಟ್ ಹ್ಯಾಪನ್, ಮೆಕ್ಯಾನಿಸಮ್ ಆಫ್ ಆಕ್ಷನ್, ವಾಟ್ ಹ್ಯಾಪನ್, ನಾ ಹೌ ಎಕ್ಸಾಕ್ಟ್ಲಿ, ಎದಕ್ಕೆ
Remember, the fungus grown in the skin folds when heat and moisture is available to it. Remember, ನಿಮಗೆ ಬಹಳಷ್ಟು ಸರಿ ಏನಾಗುತ್ತೆ ಫಂಗಲ್ ಇನ್ಫೆಕ್ಷನ್ ಎಲ್ಲಾಗುತ್ತೆ ನೋಡಿರಿ. Have you observed where the fungal infection happens here? ಬಹಳಷ್ಟು time the where the exactly the skin foldings will be present between the two thumbs or between the two fingers. ಇಲ್ಲಿ ಯಾಕೆ ಹೇಳಿದ್ರೆ ಇಲ್ಲಿ ನಿಮಗೆ ಏನಾಗ್ತಿರಂಗಿಲ್ಲ, ಏರ್ ಕರೆಕ್ಟ್ ಆಗಿ ಏನು ಏರ್ ಕರೆಕ್ಟ್ ಆಗಿ ಸಪ್ಲೈ ಆಗ್ತಿರಂಗಿಲ್ಲ. ನೀವು ಹಿಂಗಿರ್ತದಲ್ಲ ಅಲ್ಲಿ ಏರ್ ಕಡಿಮೆ ಇರ್ತೈತಿ. ಸೊ ಏರ್ ಕರೆಕ್ಟ್ ಆಗಿ ಫೇಸ್ ಆಗ್ತಿರಂಗಿಲ್ಲ. ಸೊ ಅಲ್ಲಿ ಅಂತ ಸ್ಟೇಜ್ ನಾಗ ಏನಾಗುತ್ತೆ ವಾರ್ಮ್, ಇಲ್ಲಿ ಬಹಳ ವಾರ್ಮ್ ಇರ್ತೈತಿ ನೋಡ್ರಿ, ಸ್ವೆಟ್ಟಿಂಗ್ ಆಗ್ತಿರ್ತೈತಿ, ಬಹಳ ವಾರ್ಮ್ನೆಸ್. ಸೊ ಅಂತ ಇದ್ರೊಳಗೆ ನಿಮ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಬಹಳ ಇರ್ತೈತಿ. ಬಿಟ್ವೀನ್ ಟೋ ಆಗಿರ್ಬೋದು, ಬಿಟ್ವೀನ್ ಟೂ ಫಿಂಗರ್ಸ್ ಆಗಿರ್ಬೋದು. ಯಾಕೆ ನಿಮ್ಮ ಬಿಕಾಸ್ ವಾಟ್ ಯಾಕದು ಅಲ್ಲೇ ಇನ್ಫೆಕ್ಟ್ ಮಾಡ್ತೈತಿ ಅಂದ್ರೆ ಬಿಕಾಸ್ ಈ ಹೀಟ್ ಅಂಡ್ ದ ಮಾಯ್ಚರ್ ಈಸ್ ಹೆಲ್ಪ್ಸ್ ದ ಫಂಗೈ ಟು ಗ್ರೋ ದೇರ್. ಓಕೆ, ಅದಕ್ಕೆ ನಿಮ್ಗೆ ಯಾವಾಗಿದ್ರು ಹೇಳ್ತಿರ್ತಾರೆ ಏನಾರು ಗಾಳಿಗೆ ಬಿಡ್ರಿ, ಗಾಳಿಗೆ ಎಷ್ಟು ಬಿಡ್ತಿರಲ್ಲ ನಿಮ್ಗೆ ಆರಾಮಾಗುತ್ತೆ ಅಂತ ಹೇಳ್ತಾರೆ. ಹೌದಾ? ಸೊ ಹೀಟ್ ಅಂಡ್ ಮಾಯ್ಚರ್ ಯಾವಾಗ ಇದು ಅವೈಲಬಲ್ ಇರುತ್ತಲ್ಲ ದ ಫಂಗೈ ಕ್ಯಾನ್ ಗ್ರೋ ವೆರಿ ಫಾಸ್ಟ್ಲಿ. ಸೊ ಇಟ್ ಆಲ್ವೇಸ್ ಇನ್ಫೆಕ್ಟ್ಸ್ ದಟ್ ರೀಜನ್ ವಿಚ್ ಈಸ್ ಮೋರ್ ಹೀಟ್ ಅಂಡ್ ಮಾಯ್ಚರ್ಸ್ ಇದ್ದಲ್ಲಿ. ಸೊ ಯಾವಾಗ ಸ್ಕಿನ್ ಫೋಲ್ಡಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅಲ್ಲಿ ಬಹಳ ಇದು ಇನ್ಫೆಕ್ಟ್ ಆಗ್ತಿರ್ತೈತಿ. ಓಕೆ, ಸೊ ಸಿ ಐ ವಿಲ್ ಶೋ ಯು, ಸಿ ದಿಸ್ ಇಸ್ ಅನ್ ಫಂಗಸ್, ದಿಸ್ ಇಸ್ ಕ್ಯಾನ್ ಯು ಸಿ ದಿಸ್ ಫಾರ್ ಮೈಕ್ರೋಸ್ಪೋರಿಕ್, ದಿಸ್ ಇಸ್ ಮೈಕ್ರೋಸ್ಪೋರಿಕ್ ರಿಂಗ್ ವರ್ಮ್. ಸಿ ರಿಂಗ್ ವರ್ಮ್ಸ್ ಎಕ್ಸಾಕ್ಟ್ಲಿ ಸೀಸ್ ಲೈಕ್ ಅ ರಿಂಗ್. ಓಕೆ, ರಿಂಗ್ ವರ್ಮ್ಸ್. ಓಕೆ, ಸೊ ಸಿ ದ ಫಂಗಸ್ ಲೈಫ್ ಇನ್ ದ ಡೆಡ್ ಟಿಶ್ಯೂ ಆಫ್ ದ ಸ್ಕಿನ್. ವಾನ್ಸ್ ಇಟ್ ಎಂಟರ್ ಇನ್ ಟು ದ ಸ್ಕಿನ್ ಇಟ್ ಆಕ್ಚುಲಿ ಸಿ ನೌ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಅ ರಿಂಗ್ ಲೈಕ್ ಸ್ಟ್ರಕ್ಚರ್. ಓಕೆ ಓಕೆ, ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಇದು. ಓಕೆ, ನೌ ಇಟ್ಸ್ ಇನ್ಫ್ಲಮೇಷನ್. ಓಕೆ, ಇಚ್ಚಿನೆಸ್ ಬಹಳ ಕಾಸ್ ಆಗುತ್ತೆ. ಹೌದಾ? ನಿಮ್ ಬಹಳ ಸ್ಕಲ್ಪ್ ರೀಜನ್ ಈಗ ಆಗಿರ್ತೈತಿ, ಇಲ್ಲ ಏನು ನಿಮ್ ಫಿಂಗರ್ಸ್ ಈಗ ಆಗಿರ್ಬೋದು, ಹ್ಯಾಂಡಿಂಗ್ ಆಗಿರ್ಬೋದು, ಏನ್ ಸಿಂಪ್ಟಮ್ಸ್ ಇಚ್ಚಿಂಗ್ ಆಗ್ತಿರ್ತೈತಿ, ಬಹಳಷ್ಟು ಏನಾಗುತ್ತೆ ಇಚ್ಚಿಂಗ್ ಆಗ್ತಿರ್ತೈತಿ. ಓಕೆ, ಲೆಸನ್ಸ್. ಓಕೆ, ಲೆಸನ್ಸ್ ಆರ್ ಫಾರ್ಮ್ ಬೈ ದ ರಿಂಗ್ವರ್ಮ್, ಮೀನ್ಸ್ ನೋಡ್ರಿ ಡಾರ್ಕ್ ಏನಾಗುತ್ತೆ ಇನ್ಫ್ಲಮೇಷನ್ ಆಗಿ ಲೆಸನ್ಸ್ ಲೈಕ್ ಸ್ಟ್ರಕ್ಚರ್ ಗುಳ್ಳಿ ಆದಂಗತೆ ಕಾಣ್ತಿರ್ತೀವಿ, ಲೆಸನ್ಸ್ ಲೈಕ್ ಸ್ಟ್ರಕ್ಚರ್ ಕ್ಯಾನ್ ಬಿ ಫಾರ್ಮ್ ಹಿಯರ್. ಓಕೆ, ಸಿ ಎವ್ರಿಬಡಿ ಕ್ಯಾನ್ ಸಿ ದಿಸ್ ವನ್, ಸಿ ಬಿಟ್ವೀನ್ ದ ಟೋಸ್ ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಹ್ಯಾಪನ್. ಓಕೆ, ನೌ ವಾಟ್ ಹ್ಯಾಪನ್, ಸಿಯರ್ ಎಲ್ಲರಿಗೂ ಬರೀ ಸಿಂಪ್ಟಮ್ಸ್, ಸಿಂಪ್ಟಮ್ಸ್ ಏನ್ ನೋಡ್ಬೋದು. ವಾನ್ಸ್ ಇಟ್ ಇಸ್ ಅಫೆಕ್ಟೆಡ್ ವಾಟ್ ಹ್ಯಾಪನ್, ವಾನ್ಸ್ ಇಟ್ ಎಂಟರ್ ಇನ್ ಟು ಅವರ್ ಬಾಡಿ ಹೌ ಕ್ಯಾನ್ ವಿ ಐಡೆಂಟಿಫೈ, ನೌ ಇಟ್ ಸ್ಟಾರ್ಟ್ ಶೋಯಿಂಗ್ ದ ಸಿಂಪ್ಟಮ್ಸ್. ಹೌ? ಸಿ ಡ್ರೈ ಸ್ಕೇಲಿ ಲೆಸನ್ಸ್ ಆನ್ ದ ಸ್ಕಿನ್ಸ್, ದಟ್ ಲೆಸನ್ಸ್ ವಾಟ್ ಎವರ್ ದಿಟ್ ಇಸ್ ಫಾರ್ಮ್ ಇಟ್ ವಿಲ್ ಬಿ ವೆರಿ ಡ್ರೈ. ಓಕೆ, ಅಂಡ್ ಡ್ರೈ ಸ್ಕೇಲಿ ಹಿಂಗ ಮಾಡಾಕತ್ರ ಮೇಲೆ ಸ್ಕೇಲ್ ಡ್ರೈ ಅದೇನಾಗುತ್ತೆ ಇನ್ಫೆಕ್ಟ್ ಆದಂತ ರೀಜನ್ ಇಂದ ನಿಮ್ಮ ಎಪಿಡರ್ಮಿಸ್ ಸ್ಕಿನ್ಸ್ ಎಲ್ಲ ಕಿತ್ತು ಬರ್ತಿರ್ತೈತಿ. ಹೌದಾ? ಇಟ್ ವಿಲ್ ಬಿ ಅ ವೆರಿ ಡ್ರೈ. ಓಕೆ, ಅಂಡ್ ಡ್ರೈ ಸ್ಕೇಲಿ ನೋಡಿಕತ್ತೀರಿ, ಡ್ರೈ ಅಂಡ್ ಸ್ಕೇಲಿ ಲೆಸನ್ಸ್ ಆನ್ ದ ಸ್ಕಿನ್, ಸ್ಕಿನ್ ಆಗಿರ್ಬೋದು, ನೇಲ್ಸ್ ಆಗಿರ್ಬೋದು, ಸ್ಕಾಲ್ಪ್ ರೀಜನ್, ಸ್ಕಾಲ್ಪ್ ರೀಜನ್ ಇಂದ ಹಿಯರ್ ಸ್ಕಾಲ್ಪ್ ರೀಜನ್. ಓಕೆ, ಇಂಟೆನ್ಸ್ ಇಚ್ಚಿಂಗ್ ಅರೌಂಡ್ ದ ಲೆಸನ್ಸ್, ಇಂಟೆನ್ಸ್ ಇಚ್ಚಿಂಗ್ ಆಗ್ತಿರ್ತೈತಿ, ದಟ್ ಆಡ್ ಯುವರ್ ಸೀನ್ ದಟ್ ಇಚ್ ಗಾರ್ಡ್ ಅಲ್ವಾ. ಸೊ ಇಂಟೆನ್ಸ್ ಲೆಸನ್ ಇಟ್ ಸ್ಟಾರ್ಟ್ಸ್ ಇಚ್ಚಿಂಗ್, ಎವ್ರಿ ಟೈಮ್ ನಿಮ್ಗೆ ಏನಾಗುತ್ತೆ ಇಚ್ಚಿಂಗ್ ಸೆನ್ಸೇಷನ್ ಆಗ್ತಿರ್ತೈತಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸ್ಟ್ರಾ ಹೇಳ್ತೀನಿ ನಾನು ನಿಮ್ಮ ಫೇಸ್ಬುಕ್ ಅಲ್ಲಿ ಬಿಟ್ರೆ, ಬೇರೆ ಬೇರೆ ಪಾರ್ಟಿಗೆ ಇದು ಇನ್ಫೆಕ್ಟ್ ಆಗುತ್ತೆ. ಬೇರೆ ಬೇರೆ ಪಾರ್ಟಿಗೆ ಇನ್ಫೆಕ್ಟ್ ಆದಾಗ ಆ ಪಾರ್ಟ್ ಹೆಸರು ತಗೊಂಡ್ಬಿಟ್ಟು ಅವನ ಡಿಫ್ರೆಂಟ್ ನೇಮಿಂಗ್ಸ್ ಕೊಟ್ಟಾರ. ಈಗ ಈ ಪಾರ್ಟಿಗಾದ್ರೆ ಡಿಫ್ರೆಂಟ್ ನೇಮಿಂಗ್ ಇರ್ತೈತಿ, ಇಫ್ ಈ ಪಾರ್ಟಿಗಾದ್ರೆ ಡಿಫ್ರೆಂಟ್ ನೇಮ್ ಕೊಟ್ಟಿದ್ದಾರೆ, ಈ ಪಾರ್ಟಿಗಾದ್ರೆ ಡಿಫ್ರೆಂಟ್ ನೇಮ್ ಕೊಟ್ಟಿದ್ದಾರೆ, ಈ ಫೇಷಿಯಲ್ಗಾದ್ರೆ ಡಿಫ್ರೆಂಟ್ ನೇಮ್, ಬೇಸ್ಡ್ ಆನ್ ದ ವೇ ದ ಪ್ಯಾಥೋಜನ್ ಅಫೆಕ್ಟ್ಸ್ ದ ಡಿಫ್ರೆಂಟ್ ಯುವರ್ ಬಾಡಿ. ಓಕೆ, ಎಲ್ಲ ನಿಮ್ಮ ಬಾಡಿ ಒಳಗೆ ಎಲ್ಲ ಡಿಫ್ರೆಂಟ್ ರೀಜನ್ ಒಳಗೆ ಅಫೆಕ್ಟ್ ಆಗುತ್ತಲ್ಲ, ಆ ಬೇಸ್ಡ್ ಆನ್ ಅದ್ರ ಮೇಲೆ ಒಂದಿಷ್ಟು ಹೆಸರು ಕೊಡ್ತಾರೆ. ಓಕೆ, ನೀವೇನು ನೆನ್ಪಿಟ್ಕೋಬೇಕಲ್ಲ, ಜಸ್ಟ್ ಹಂಗೆ ಹೇಳ್ತಾ ಇದ್ದೀನಿ. ಓಕೆ, ಟಿನಿಯಾ ಕೆಪಾಟಿಸ್. ಓಕೆ, ಟಿನಿಯಾ ಕೆಪಿಟಿಸ್. ಓಕೆ, ಇಟ್ ಇಸ್ ಅಫೆಕ್ಟೆಡ್ ಟು ದ ಸ್ಕಾಲ್ಫ್ ರೀಜನ್ ಒಳಗೆ ಅಫೆಕ್ಟ್ ಏನಾದ್ರು, ಕ್ಯಾನ್ ಯು ಸೀ ದಿಸ್ ಒನ್, ಕ್ಯಾನ್ ಯು ಸೀ ದಿಸ್ ಒನ್, ದೆನ್ ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟಿನಿಯಾ ಕೆಪಿಟಿಸ್. ಓಕೆ, ಟಿನಿಯಾ ಕೆಪಿಟಿಸ್ ಮೀನ್ಸ್ ಆಲ್ರೆಡಿ ಹೇಳಿ ಇಟ್ ಇಸ್ ಅಂತ ವರ್ಡ್ ಬಂದಾಗ ಏನಾಗುತ್ತೆ, ಇಟ್ ಇಸ್ ಇನ್ಫ್ಲಮೇಷನ್ ಡ್ಯೂ ಟು ದ ವಾಟ್ ಆಫ್ ಇನ್ಫೆಕ್ಷನ್, ಡ್ಯೂ ಟು ದ ಇನ್ಫೆಕ್ಷನ್ ದೇರ್ ವಿಲ್ ಬಿ ಅ ಇನ್ಫ್ಲಮೇಷನ್. ಓಕೆ, ಸೊ ಇಟ್ ಇಸ್ ಕಾಲ್ಡ್ ಆಸ್ ಟಿನಿಯಾ ಕೆಪಿಟಿಸ್. ಇಫ್ ಇಟ್ ಇಸ್ ಅಫೆಕ್ಟೆಡ್ ಟು ದ ವೇರ್ ಇನ್ ದ ಫೇಸ್ ರೀಸನ್ ಫಾರ್ ಟಿನಿಯಾ ಫಿಸಾರಿ. ಓಕೆ, ಟಿನಿಯಾ ಫಿಸಾರಿ. ಓಕೆ, ನೌ ಇಫ್ ಇಟ್ ಅಫೆಕ್ಟ್ಸ್ ಟು ದ ಆರ್ಮ್ಸ್ ಲೆಗ್ಸ್ ಆರ್ ದ ಟ್ರಂಕ್ ರೀಜನ್ ವಾಟ್ ಹ್ಯಾಪನ್ಸ್, ಟಿನಿಯಾ ಕಾರ್ಪೊರಿಸ್. ಓಕೆ, ಟಿನಿಯಾ ಕಾರ್ಪೊರಿಸ್ ಅಂತ ಕರಿತೀರಿ. ಓಕೆ, ಇಫ್ ಇಟ್ ಇಸ್ ಅಫೆಕ್ಟ್ಸ್ ಟು ದ ಹ್ಯಾಂಡ್ಸ್ ಆಫ್ ದ ಪಾಮ್ ರೀಜನ್, ಟಿನಿಯಾ ಮ್ಯಾನಮ್.
ಓಕೆ ಟಿನಿಯಾ ಮ್ಯಾನಿಮ್ ಅಂತ ಕರೀತೀವಿ ಓಕೆ ನೆಕ್ಸ್ಟ್ ಟಿನಿಯಾ ಪೆಡಿಸ್ ಪೆಡಿಸ್ ಮೀನ್ಸ್ ನೀವು ಆಲ್ರೆಡಿ ಗಾಟ್ ಇಟ್ ಫುಟ್ ಫುಟ್ ಅಂತ ಅರ್ಥ ಪೆಡಿಸ್ ಅಂದ್ರೆ ಟಿನಿಯಾ ಫುಟ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ರಿಮೆಂಬರ್ ಮೋಸ್ಟ್ ಆಫ್ ಟೈಮ್ ದೇ ಆಸ್ಕ್ ದಿಸ್ ಕ್ವೆಶ್ಚನ್ ಇಸ್ ಸೂಪರ್ ಇಂಪಾರ್ಟೆಂಟ್ ಅನ್ಕೋರಿ ಐ ಹ್ಯಾವ್ ಸೀನ್ ಇನ್ ದ ನೀಟ್ ಆರ್ ಸಿಇಟಿ ಅಥ್ಲೆಟಿಸ್ ಫುಟ್ ಅಂತ ಕರೀತಾರೆ ಅಥ್ಲೆಟಿಸ್ ಫುಟ್ ಡಿಸೀಸ್ ಇಸ್ ಕಾಸ್ಡ್ ಬೈ ರಿಮೆಂಬರ್ ದಿಸ್ ಡಿಸೀಸ್ ಇಸ್ ಕಾಸ್ಡ್ ಬೈ ಫಂಗೈ ದಟ್ ಇಸ್ ರಿಂಗ್ ವರ್ಮ್ ಓಕೆ ಸೊ ಫುಟ್ ಅಥ್ಲೆಟ್ಸ್ ಫುಟ್ಸ್ ಡಿಸೀಸ್ ಯಾಕೆ ಅಥ್ಲೆಟ್ಸ್ ಫುಟ್ಸ್ ಅಂದ್ರೆ ಬಹಳಷ್ಟು ಜನ ನೋಡ್ರಿ ಅಥ್ಲೆಟ್ಸ್ ಯಾರು ಆಡ್ತಿರ್ತಾರಲ್ಲ ದೇ ಆರ್ ವೇರಿಂಗ್ ಅ ಶೂಸ್ ಓಕೆ ಯಾವಾಗ ಶೂಸ್ ವೇರ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏರ್ ಏನಾಗೋದಿಲ್ಲ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಯಾವಾಗ ಏರ್ ಟ್ರಾನ್ಸ್ಪೋರ್ಟ್ ಆಗಂಗಿಲ್ಲ ಬಹಳಷ್ಟು ಜನಕ್ಕೆ ಏನಾಗುತ್ತೆ ದೇ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಕಾಸ್ ದಿಸ್ ಇನ್ ಫಂಗಲ್ ಡಿಸೀಸ್ ಡ್ಯೂ ಟು ದ ಯಾಕಂದ್ರೆ ಅಲ್ಲಿ ಮಾಯಿಶ್ಚರ್ ಬಹಳ ಆಗುತ್ತೆ ವಾರ್ಮ್ ಇರೋದ್ರಿಂದ ಬಹಳ ಅಫೆಕ್ಟ್ ಆಫ್ ಚಾನ್ಸಸ್ ಆಫ್ ದ ಅಫೆಕ್ಷನ್ ವಿಲ್ ಬಿ ವೆರಿ ಮೋರ್ ಫಾರ್ ದಮ್ ಅಥ್ಲೆಟಿಕ್ಸ್ ಅಥ್ಲೆಟಿಕ್ಸ್ ಯಾರು ಆಡ್ತಾರೆ ಅವ್ರಿಗೆ ಸೊ ದಟ್ಸ್ ವೈ ದಿಸ್ ಕಾಲ್ ಇಸ್ ಅಥ್ಲೆಟ್ಸ್ ಫುಡ್ ಡಿಸೀಸ್ ಓಕೆ ರಿಮೆಂಬರ್ ಸೊ ಎಕ್ಸಾಕ್ಟ್ಲಿ ಯು ಕ್ಯಾನ್ ಸೀ ದಿಸ್ ಒನ್ ಓಕೆ ಸೆ ಆಮೇಲೆ ಟಿನಿಯಾ ಉಂಗಿಯಂ ಓಕೆ ಟಿನಿಯಾ ಉಂಗಿಯಂ ಮೀನ್ಸ್ ಇಟ್ ಈಸ್ ಆಲ್ಸೋ ಸೇಮ್ ಓಕೆ ಇಟ್ ಇನ್ ನೇಲ್ ಸ್ಟಿಪ್ಸ್ ಟಿಪ್ಸ್ ಆಫ್ ದ ನೇಲ್ಸ್ ಇಟ್ ಹ್ಯಾಪನ್ಸ್ ಓಕೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮ್ಸ್ ಯು ಆರ್ ಗೆಟಿಂಗ್ ಓಕೆ ರಿಮೆಂಬರ್ ಇದನ್ನು ಕೇಳಿದ್ದಾರೆ ಸೊ ರಿಮೆಂಬರ್ ದಿಸ್ ಒನ್ ಓಕೆ ನೆಕ್ಸ್ಟ್ ಐ ವಿಲ್ ಕಮ್ ಫಾರ್ ಪ್ರಿವೆನ್ಷನ್ ಲಾಸ್ಟ್ ಪ್ರಿವೆನ್ಷನ್ ಮತ್ತು ಟ್ರೀಟ್ಮೆಂಟ್ ಏನು ಮಾಡಿ ಯೂಸ್ ದ ಆ್ಯಂಟಿಫಂಗಲ್ ಎನಿ ಆ್ಯಂಟಿಫಂಗಲ್ ಏನು ಮಾಡ್ಬೋದು ಕ್ರೀಮ್ಸ್ ಯೂಸ್ ಮಾಡ್ಬೋದು ಎಕ್ಸಾಂಪಲ್ ಇಚ್ಗಾರ್ಡ್ ವಿಚ್ ಆರ್ ಶೋ ಡೈಲಿ ಆ್ಯಡಲ್ಲಿ ನೋಡ್ತಿರ್ತೀರಲ್ವಾ ಟಿ ವಿ ಒಳಗೆ ಕುಂತಾಗ ಇಚ್ಗಾರ್ಡ್ ಓಕೆ ಆ್ಯಂಟಿಫಂಗಲ್ ನೀವೇನು ಮಾಡ್ಬೋದು ಕ್ರೀಮ್ಸ್ ಯೂಸ್ ಮಾಡ್ಬೋದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸೊ ಪ್ರಿವೆನ್ಷನ್ ಏನಂದ್ರೆ ಇಫ್ ಇಟ್ ಈಸ್ ಕಮಿಂಗ್ ಬೈ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಮೀನ್ಸ್ ಟ್ರೈ ಟು ಅವಾಯ್ಡ್ ದಮ್ ದಟ್ಸ್ ಇಟ್ ಸೀ ಡೋಂಟ್ ಶೇರ್ ಎನಿ ಕ್ಲೋತ್ಸ್ ಟ್ರೈ ಟು ಡೋಂಟ್ ಶೇರ್ ಎನಿ ಕ್ಲೋತ್ಸ್ ಆರ್ ಟವೆಲ್ಸ್ ವಿತ್ ಎನಿ ಅದರ್ ಪರ್ಸನ್ಸ್ ಟು ವೇರ್ ದ ಸ್ಲಿಪ್ಪರ್ಸ್ ಟ್ರೈ ಟು ವೇರ್ ದ ಸ್ಲಿಪ್ಪರ್ಸ್ ಇಫ್ ಯು ಆರ್ ಮೂವಿಂಗ್ ಇನ್ ದ ಪಬ್ಲಿಕ್ ಪೂಲ್ ಆಗಿರ್ಬೋದು ಆರ್ ಲಾಕರ್ ರೂಮ್ಸ್ ಆಗಿರ್ಬೋದು ಓಕೆ ಬಾತಿಂಗ್ ಏರಿಯಾಸ್ ಟ್ರೈ ಟು ವೇರ್ ದೋಸ್ ಸ್ಲಿಪ್ಪರ್ಸ್ ನೀವು ವೇರ್ ಮಾಡಲೇಬೇಕು ಟು ವಾಟ್ ಟು ಶೋರ್ ಆಫ್ಟರ್ ಎನಿ ಸ್ಪೋರ್ಟ್ ದಟ್ ಇನ್ಕ್ಲೂಡ್ಸ್ ದ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಓಕೆ ಟ್ರೈ ಟು ಅವಾಯ್ಡ್ ದ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಏನಾದರೂ ಥಿಂಗ್ಸ್ ಬರ್ಬೋದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರೋದಿದ್ರೆ ಟ್ರೈ ಟು ಅವಾಯ್ಡ್ ದಮ್ ಟು ವೇರ್ ದ ಲೂಸ್ ಫಿಟ್ಟಿಂಗ್ ಕಾಟನ್ ಕ್ಲೋತ್ಸ್ ಟ್ರೈ ಟು ವೇರ್ ದ ವೆರಿ ಲೂಸ್ ಫಿಟ್ಟಿಂಗ್ ಕಾಟನ್ ಕ್ಲೋತ್ಸ್ ಹೌದಾ ಓಕೆ ಟು ಕೀಪ್ ಅ ಸ್ಕಿನ್ ಕ್ಲೀನ್ ಆ್ಯಂಡ್ ಡ್ರೈ ಓಕೆ ಟು ಟೇಕ್ ಅ ಪೆಟ್ಸ್ ಟು ದ ವೆಟರ್ನರಿ ಇಫ್ ಇಟ್ ಈಸ್ ಹ್ಯಾಸಿಂಗ್ ಹ್ಯಾವ್ ಅ ಪ್ಯಾಚಸ್ ಆಫ್ ಮಿಸ್ಸಿಂಗ್ ಹೇರ್ ವಿಚ್ ಕುಡ್ ಬಿ ಅ ಸೈನ್ ಆಫ್ ಫಂಗಲ್ ಇನ್ಫೆಕ್ಷನ್ ಸಮ್ಟೈಮ್ಸ್ ಇದು ಪೆಟ್ಸಿಗೂ ಆಗ್ತಿರ್ತೈತಿ ಅವಾಗ ನೀವು ಹೆಂಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಸಟನ್ ಪ್ಯಾಚಸ್ ಆಗುತ್ತೆ ಹೇರ್ ಲಾಸ್ ಆಗ್ತಿರ್ತೈತಿ ಸೊ ಇಫ್ ಇಟ್ ಈಸ್ ಲೈಕ್ ದಟ್ ಟ್ರೈ ಟು ವಿಸಿಟ್ ದ ಡಾಕ್ಟರ್ ದಟ್ ಮೇ ಬಿ ಅ ಫಂಗಲ್ ಡಿಸೀಸ್ ಇಫ್ ಇಟ್ಸ್ ಕಮಿಂಗ್ಸ್ ಫಾರ್ ದ ಸ್ಕಾಲ್ಪ್ ರೀಜನ್ ಡೆಫಿನೆಟ್ಲಿ ಯು ಆರ್ ಲೂಸಿಂಗ್ ದ ಹೇರ್ಸ್ ಓಕೆ ಸೊ ವಾಟ್ ಹ್ಯಾಪನ್ ದಿಸ್ ಕಂಪ್ಲೀಟ್ಸ್ ರಿಮೆಂಬರ್ ಓವರ್ ಆಲ್ ಡಿಸೀಸ್ ವಾಟ್ ಐ ಟೋಲ್ಡ್ ಈಗೇನಾದ್ರಿ ಒನ್ ಟಾಪಿಕ್ ಮುಗೀತು ಇಸ್ನ್ ಇಟ್ ವೆರಿ ಲೆಂದಿ ಯಾ ಐ ನೋ ಇಟ್ಸ್ ವೆರಿ ಲೆಂದಿ ವೇಟ್ ಯು ಶೋ ಯು ಅನ್ನೋದ್ರೊಳಗೆ ನೀವು ನೋಡಿದ್ರಿ ಹೌದಾ ಸಿ ವಾಟ್ ಆರ್ ಲರ್ನ್ ಟೈಫಾಯ್ಡ್ ನಿಮೋನಿಯಾ ಸಿ ಒನ್ ಐ ವಾಂಟ್ ಟು ಟೆಲ್ ನಾನು ಲಾಸ್ಟ್ ಚಾರ್ಟಿಗೆ ಬರ್ತೀನಿ ಓಕೆ ಇಲ್ಲಿ ಮೇನ್ ಥಿಂಗ್ ನಾನು ಹೆಂಗೆ ನೆನಪಿಟ್ಕೋಬೇಕ್ರಿ ಮೇಕ್ ಇಟ್ ಅ ಚಾರ್ಟ್ ಪ್ಲೀಸ್ ಡೋಂಟ್ ಟ್ರೈ ಒನ್ ಬೈ ಒನ್ ಸ್ಟೆಪ್ ಎಂದೂ ಬರಿಬೇಡ್ರಿ ಮೇಕ್ ಇಟ್ ಆಸ್ ಅ ಲಾರ್ಜ್ ಚಾರ್ಟ್ ಓಕೆ ಇನ್ಫೆಕ್ಟಿವ್ ಆರ್ಗನ್ಸ್ ಯಾವುದು ಇನ್ಫೆಕ್ಷನ್ ಆಗೋದು ಯಾವುದು ಓಕೆ ಕಾಸ್ಟಿವ್ ಏಜೆಂಟ್ ಯಾವುದು ಟ್ರೈ ಟು ರೈಟ್ ಇನ್ ಚಾರ್ಟ್ ಇನ್ ಚಾರ್ಟ್ ಮಾಡಿದ್ರೆ ನೀವು ಬರ್ಬಿಟ್ರೆ ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಐ ವಿಲ್ ಶೋ ಯು ಹೌ ಟು ರೈಟ್ ಲೇಟರ್ ಸೊ ರಿಮೆಂಬರ್ ದಿಸ್ ಬೋರ್ ಟೈಫಾಯ್ಡ್ ಆ್ಯಂಡ್ ನಿಮೋನಿಯಾ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಹೌದಾ ಕಾಮನ್ ಕೋಲ್ಡ್ ಇಟ್ಸ್ ಕಾಸ್ಡ್ ಬೈ ರೈನಟಿಸ್ ಆ್ಯಂಡ್ ಕಾಮನ್ ಕೋಲ್ಡ್ ಇಟ್ಸ್ ಬೋತ್ ಕಾಸ್ಡ್ ಬೈ ವಾಟ್ ಯುವರ್ ವೈರಸ್ ಓಕೆ ಮಲೇರಿಯಾ ಆ್ಯಂಡ್ ಅಮೀಬಾ ಓಕೆ ಬೋತ್ ಆರ್ ಪ್ಯಾಥೋಜನ್ಸ್ ಸಾರಿ ಬೋತ್ ಆರ್ ಪ್ರೋಟೋಸೋವನ್ಸ್ ಮೀನ್ಸ್ ಪ್ರೋಟೋಸೋವನ್ಸ್ ಅಂದ್ರೆ ಇಲ್ಲೇ ಪ್ಲಾಸ್ಮೋಡಿಯಂ ಪ್ರೋಟೋಸೋವನ್ ಅಮೀಬಾಯ್ಸಸ್ ಬೋತ್ ಆರ್ ಪ್ರೋಟೋಸೋವನ್ಸ್ ಸಿಂಗಲ್ ಸೆಲ್ಯುಲರ್ ಆರ್ಗಾನಿಸಮ್ ಓಕೆ ನಾವು ಆಸ್ಕ್ಯಾರಿಸಿಸ್ ಬರ್ತೀನಿ ಎಲಿಫೆಂಟಾಸಿಸ್ ಬರ್ತೀನಿ ದೀಸ್ ಆರ್ ಹೆಲ್ಮೆಂಟಿಕ್ ಡಿಸೀಸ್ ಹೌದಾ ಲಾಸ್ಟ್ ಒನ್ ಇನ್ ಫಂಗಲ್ ದಟ್ ಈಸ್ ರಿಂಗ್ವರ್ಮ್ ಓಕೆ ಟ್ರೈ ಟು ಐಡೆಂಟಿಫೈ ವಿಚ್ ಇಸ್ ಕಾಸ್ಟಿವ್ ಏಜೆಂಟ್ ಪ್ಲೀಸ್ ಓಕೆ ಸೊ ಟೋಟಲ್ ನಾನು ಈಗ ಇದನ್ನು ಮುಗಿಸಿದೆ ಓಕೆ ವಿತ್ ಬ್ರಾಡ್ಲಿ ಓಕೆ ನಾನು ಬ್ರಾಡ್ ಆಗಿ ಹೇಳಿದ್ದೀನಿ ಮೇಡಮ್ ಇಷ್ಟೆಲ್ಲ ಕೇಳ್ತಾರ ನೋ ಇಟ್ ವಾಸ್ ಅಟ್ ಬಿಕಾಸ್ ನಾ ಸಿ ಇ ಟಿ ಕಾನ್ಸೆಪ್ಟ್ ಅಥವಾ ಸಿ ಇ ಟಿ ನೀಟ್ ಕಾನ್ಸೆಪ್ಟ್ ಇಟ್ಕೊಂಡೇ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಯಾವಾಗ ನಿಮ್ಗೆ ಕ್ವಶನ್ಸ್ ಬಂದಾಗ ನಾನು ಮತ್ತೆ ಹೊಳ್ಳಿ ಅದನ್ನು ಹೇಳಿಕ್ ಹೋಗಂಗಿಲ್ಲ ಓಕೆ ಸೊ ಆ ಒಂದು ಕಾನ್ಸೆಪ್ಟ್
ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟೆ ನಾನು ಹೆಚ್ಚಿಗೆ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಬಂದಾಗ ನಿಮ್ಗೆ ಏನೇ ನೆನಪಿಟ್ಕೋಬೇಕು, ಡೆಫಿನೆಟ್ಲಿ ಕಾಸ್ಟಿವ್ ಏಜೆಂಟ್, ಡೆಫಿನೆಟ್ಲಿ ಕಾಸ್ಟಿವ್ ಏಜೆಂಟ್. ಓಕೆ, ಲಾಸ್ಟ್ ನಾನು ಚಾರ್ಟ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ರೀ. ಓಕೆ, ದೆನ್ ಯು ಕಮ್ ಟು ನೋ ಹೌ ಟು ರೈಟ್. ಯು ಕ್ಯಾನ್ ಗೆಟ್ ಎನಿವೇರ್, ನಿಮ್ಗೆ ಹೆಂಗೆ ಬೇಕೋ ನಿಮಗೆ ಕರೆಕ್ಟ್ ಆಗುವಷ್ಟು ಹಂಗೆ ಚಾರ್ಟ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಮ್ಯಾಮ್ ನಾನು ಹಿಂಗೆ ಬರಿಬೇಕು ಅನ್ನೋ ನಿಮ್ಗೆ, ಅದರ್ ದೆನ್ ದಿಸ್ ಮ್ಯಾಮ್ ಇಷ್ಟೇ ಓದಿದ್ರೆ ಸಾಕ? ಯು ಶುಡ್ ರೈಟ್ ಅದರ್ ಡಿಸೀಸ್ ಆಲ್ಸೋ ಎಕ್ಸ್ಟ್ರಾ. ನಾನು ಎಕ್ಸ್ಟ್ರಾ ಡಿಸೀಸ್ ನಿಮ್ಗೆ ವಾಟ್ಸಪ್ನಲ್ಲಿ ಫೋಟೋ ಹಾಕಿ ಕಳಿಸ್ತೀನಿ, ಸೊ ಟ್ರೈ ಟು ದಟ್ ಚಾರ್ಟ್ ಆಲ್ಸೋ. ಅದು ಆ ಚಾರ್ಟು ಬರಲೇಬೇಕು ನೀವು. ಓಕೆ ಓಕೆ, ಇಲ್ಲಿ ನೋಡ್ರಿ, ನಕ್ಷತ್ರ ನೋಡ್ರಿ, ನೇಮ್ ಆಫ್ ಡಿಸೀಸ್ ಹಾಕಬೇಕು, ಕಾಸ್ಟಿವ್ ಏಜೆಂಟ್ ಯಾವುದು ನೋಡಬೇಕು, ಸಿಂಪ್ಟಮ್ಸ್ ಬೇಕಿದ್ರೆ ಹಾಕ್ರಿ, ಎಫೆಕ್ಟ್ಸ್ ಹಾಕ್ಬೋದು, ಪ್ರಿವೆಂಟಿವ್ ಮೆಸರ್ಸ್ ಹಾಕ್ಬೋದು, ಟ್ರೀಟ್ಮೆಂಟ್ ಹಾಕ್ಬೋದು. ಫಿನಿಶ್ಡ್ ಓವರ್ ಆಲ್ ಇದ್ದಿದ್ದ ಮಂಚ ಆಯ್ತಾ? ಹಾಂ, ಇನ್ನಫ್. ಓಕೆ, ಅಷ್ಟು ಚಾರ್ಟ್ ನೀವು ಮಾಡಿಬಿಟ್ರೆ ಇನ್ನಫ್. ಓಕೆ, ಸ್ಟಾರ್ಟಿಂಗ್ ಹೇಳಿದ್ರಿ ಟೈಫಾಯ್ಡ್ ವಿಡಾಲ್ ಟೆಸ್ಟ್, ಯಾಕಿದ್ರೆ ಟೈಫಾಯ್ಡ್ ಬಾರ್ ವಿಡಾಲ್ ಟೆಸ್ಟ್ ಕೊಟ್ಟಾರಂದ್ರೆ ಮನ್ನಿ ಸೆಟಲ್ ಆಗತ್ತೆ. ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕಿಂಗ್ ವಾಟ್ ಮಾರ್ಕ್ಸ್, ವಾಟ್ ಈಸ್ ವಿಡಾಲ್ ಟೆಸ್ಟ್, ಎದಕ್ಕೆ ನೀವು ಕಂಡಕ್ಟ್ ಮಾಡ್ತೀರಿ. ಓಕೆ, ಸೊ ಸಲ್ಮನೆಲ್ಲ ಟೈಫಾಯ್ಡ್, ಹೌದಾ? ಓಕೆ, ಫರ್ದರ್ ಐ ಡೋಂಟ್ ರೀಡ್ ದ ಸಿಂಪ್ಟಮ್ ಸೇಮ್ ಅಗೇನ್ ಅಂಡ್ ಅಗೇನ್. ಸೊ ಯು ನೋ ನಿಮೋನಿಯಾ, ಓಕೆ, ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅಂಡ್ ಹಿಮೋಫಿಲಸ್ ಇನ್ಫ್ಲುಯೆನ್ಸಾ, ವಿಚ್ ದಿಸ್ ಬೋತ್ ಕಮ್ಸ್ ಅಂಡರ್ ಬ್ಯಾಕ್ಟೀರಿಯಾ, ಹೌದಾ? ನೆಕ್ಸ್ಟ್ ಒನ್ ಕಾಮನ್ ಕೋಲ್ಡ್ ರೈನೋ ವೈರಸ್, ಓಕೆ, ಇಟ್ಸ್ ಕಮ್ಸ್ ಅಂಡರ್ ವೈರಸ್. ಓಕೆ, ಮಲೇರಿಯಾ ಅಂಡ್ ಅಮೀಬಾಯ್ಸಸ್ ಬೋತ್ ಕಮ್ಸ್ ಅಂಡರ್ ಪ್ರೋಟೋಜೋನ್ಸ್, ಹೌದಾ? ಓಕೆ, ರಿಮೆಂಬರ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ಆಗಿರ್ಬೋದು ಅಂಡ್ ಅಮೀಬಾ ಹಿಸ್ಟೋಲೈಟಿಕ್ ಆಗಿರ್ಬೋದು. ಆಸ್ಕ್ಯಾರಿಸಿಸ್ ಹೆಲ್ಮೆಂಟಿಕ್ ಡಿಸೀಸ್, ಬೋತ್ ದ ಎಲಿಫೆಂಟಿಯಾಸಿಸ್ ಅಂಡ್ ಆಸ್ಕ್ಯಾರಿಸಿಸ್ ಹೆಲ್ಮೆಂಟಿಕ್ ಡಿಸೀಸ್, ಇಟ್ ಇಸ್ ಕಾಸ್ಡ್ ಬೈ ದ ರೌಂಡ್ ವರ್ಮ್ಸ್, ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್. ಓಕೆ, ಇದು ಬೊಚೇರಿಯಾ ಬ್ಯಾಂಕ್ರಾಫ್ಟಿ. ಓಕೆ, ನೆಕ್ಸ್ಟ್ ಒಂದು ನಾನು ಲಾಸ್ಟ್ ತಗೊಂತೀನಿ, ದಟ್ ವಿಲ್ ಬಿ ರಿಂಗ್ ವರ್ಮ್ ಇರ್ತೈತಿ, ದಟ್ ವಿಲ್ ಕಾಸ್ಡ್ ಬೈ ಫಂಗೈ. ಓಕೆ, ಮೈಕ್ರೋಸ್ಪೋರಾ, ದಟ್ ಈಸ್ ಟ್ರೈಕೋಫೈಟಮ್ ಆರ್ ಎಪಿಡರ್ಮೋ ಫೈಟಮ್. ಓಕೆ, ಅಗೇನ್ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ದ ಸಿಂಪ್ಟಮ್ಸ್ ಬಿಕಾಸ್ ಯು ಆಲ್ರೆಡಿ ನೋ ವಾಟ್ ವಿಲ್ ದಿಯರ್ ಸಿಂಪ್ಟಮ್ಸ್. ಓಕೆ, ಯು ಕ್ಯಾನ್ ರೈಟ್ ದಟ್ ವೆದರ್ ಇಟ್ ಇಸ್ ಕಂಟೆ, ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗ್ಬೇಕಂದ್ರೆ ಅಲ್ಲಿ ಕಾಮದೊಳಗೆ ಬರೀರಿ, ಇಟ್ ಇಸ್ ಅ ಕಂಟಾಜಿಯಸ್ ಡಿಸೀಸ್, ಇಟ್ ಇಸ್ ಅ ನಾನ್ ಕಂಟಾಜಿಯಸ್ ಡಿಸೀಸ್. ಕಂಟಾಜಿಯಸ್ ಇದ್ರೂ ಕೂಡ ವಿತ್ ಸ್ಪ್ರೆಡಿಂಗ್ ಇಸ್ ಟೇಕನ್ ಬೈ ವೆಕ್ಟರ್, ಎಲ್ಲಿ ವೆಕ್ಟರ್ ಲಿಂದ ಮಾಡಾಕತ್ತಿರ್ತಾರ ಆ ವೆಕ್ಟರ್ ಹೆಸರು ನೀವು ಬರಿಬೋದಲ್ಲ, ಆ ವೆಕ್ಟರ್ ಇಮಿಡಿಯೇಟ್ಲಿ ಮಲೇರಿಯಾ ಆಗುತ್ತಾರೆ, ಆ ವೆಕ್ಟರ್ ಹೆಸರು ಬರೀರಿ, ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಬೈ ವೆಕ್ಟರ್ ಅಂತ ಹೇಳ್ಬಿಟ್ಟು ಇಲ್ಲೇನು ಬರೀ ಫಿಮೇಲ್ ಅನಾಫಲಿಸ್ ಮಾಸ್ಕಿಟೋ, ಇಲ್ಲಿ ಬರ್ಬಿಟ್ಟು ಎಲಿಫೆಂಟೈಸಿಸ್, ಯಸ್ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಬೈ ವೆಕ್ಟರ್ ಬಟ್ ಇಟ್ ಈಸ್ ಫಿಮೇಲ್ ಕ್ಯೂಲೆಕ್ಸ್ ಫ್ಯಾಟಿಗಮ್. ಓಕೆ, ಯು ಟ್ರೈ ಟು ರೈಟ್ ದಟ್ ನಿಮಗೆ ಕಂಫರ್ಟ್ ಆಗುವಾಗ ಈಸಿಲಿ ಐಡೆಂಟಿಫಿಕೇಶನ್ ಮಾಡ್ಬೋದು ಇಮಿಡಿಯೇಟ್ಲಿ ಅಂತ ನಿಮ್ದೇ ಆದಂತ ಓನ್ ಚಾರ್ಟ್ ಮಾಡಿ ನಾನು ತೋರಿಸ್ಬೇಕು ರೀ. ಓಕೆ, ಏನ್ ಬರಿಬೇಕು ಹೇಳಿ, ಫಸ್ಟ್ ಪ್ಲೀಸ್ ಡೂ ದಿಸ್ ವರ್ಕ್. ಓಕೆ, ಫಸ್ಟ್ ನೇಮ್ ಆಫ್ ಡಿಸೀಸ್ ಬರ್ಕೋರಿ, ಸೆಕೆಂಡ್ ಕಾಸ್ಟಿವ್ ಏಜೆಂಟ್ ಬರ್ಕೋರಿ, ಥರ್ಡ್ ಸಿಂಪ್ಟಮ್ಸ್ ಬರ್ಕೋರಿ, ಎಫೆಕ್ಟ್ಸ್ ಎಕ್ಸಾಕ್ಟ್ಲಿ, ಎಫೆಕ್ಟ್ಸ್ ಯು ಕ್ಯಾನ್ ರೈಟ್ ವಿಚ್ ಆರ್ಗನ್ ಎಕ್ಸಾಕ್ಟ್ಲಿ ಇಟ್ಸ್ ಅಫೆಕ್ಟ್ಸ್. ಓಕೆ, ಬರೆದು ಬರೀ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು. ಅದ್ರ ನೆಕ್ಸ್ಟ್ ಏನ್ ಮಾಡ್ಬಿಟ್ರಿ, ಪ್ರಿವೆನ್ಷನ್ ಬರ್ಕೋರಿ, ಅದ್ರ ನೆಕ್ಸ್ಟ್ ಟ್ರೀಟ್ಮೆಂಟ್ ಬರೀ. ಓಕೆ, ಓವರ್ ಆಲ್ ಒನ್ ಚಾರ್ಟ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಯು. ಓಕೆ, ವಿಲ್ ಡೂ ರೈಟ್. ಓಕೆ, ಇಫ್ ಎನಿಥಿಂಗ್ ಇಂಪಾರ್ಟೆನ್ಸ್ ಇದ್ರೆ ನಾನು ನೆಕ್ಸ್ಟ್ ಬೇರೆ ಡಿಸೀಸ್ ಎಲ್ಲ ನಿಮಗೆ ಏನ್ ಮಾಡ್ತೀನಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆ ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಫಾರ್ ಇಮ್ಯುನೈಸಿಸ್ ಟುಮಾರೋ. ಓಕೆ, ಐ ವಿಲ್ ಫಿನಿಶ್ ಯುವರ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.